ನಮಸ್ತೆ ವೀಕ್ಷಕರೇ, ಡಾಕ್ಟರ್ ರಾಜ್ ಅಪರೂಪ ಈ ಅಪರೂಪದ ಮಾತುಕತೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪರೂಪ ಯಾಕೆ ಡಾಕ್ಟರ್ ರಾಜ್ ಅವರನ್ನ ಇವತ್ತು ನಾವು ಅಪರೂಪ ಅನ್ನುವಂತಹ ಈ ಮಾತುಕತೆಗೆ ನಾವು ಸ್ಮರಿಸಿಕೊಳ್ಬೇಕಾದ್ರೆ, ಅಪರೂಪವಾದಂತಹ ಕ್ಷಣಗಳನ್ನ ಅವ್ರ ಜೊತೆಗೆ ಹಂಚಿಕೊಂಡಿರತಕ್ಕಂತ ಮತ್ತೊಬ್ಬ ಅಪರೂಪದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅಪರೂಪದ ಅವರ ಅನುಭವಗಳನ್ನ ನಮ್ಮ ಜೊತೆಗೆ ಇವತ್ತಿನ ಡಾಕ್ಟರ್ ರಾಜ್ ಅಪರೂಪ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಹಂಚಿಕೊಳ್ತಾ ಇದ್ರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ನೀವೆಲ್ಲ ನಿರೀಕ್ಷೆ ಮಾಡಿರ್ತೀರಿ. ನಮ್ಮ ಜೊತೆಗೆ ಇವತ್ತಿನ ಡಾಕ್ಟರ್ ರಾಜ್ ಅಪರೂಪ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ತಮ್ಮ ಅನುಭವಗಳನ್ನ, ಪ್ರೀತಿಯಿಂದ ಡಾಕ್ಟರ್ ರಾಜ್ ಅವರ ಜೊತೆಗೆ ತಾವು ಮಾಡಿದಂತ ಒಂದಷ್ಟು ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳು, ವಿಶೇಷವಾದಂತಹ ನೆನಪಿನ ಲಹರಿಯನ್ನ ನಮ್ಮ ಜೊತೆಗೆ ಬಿಚ್ಚಿಡ್ಲಿಕ್ಕೆ ನಮ್ಮ ಜೊತೆಗೆ ನೆರೆದಿದ್ದಾರೆ ವಿಶೇಷವಾದಂತಹ ವ್ಯಕ್ತಿ, ಕನ್ನಡ ಚಿತ್ರರಂಗ ಕಂಡಂತ ಪ್ರತಿಭಾನ್ವಿತ ವಿಶೇಷ ಹಿರಿಯ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು, ಡಾಕ್ಟರ್ ರಾಜ್ ಅವರು ಕಂಡಂತ ಹಾದಿಯಲ್ಲಿ ಯಾವ ರೀತಿಯಾಗಿ ಅಪರೂಪವಾಗಿದ್ರು ಅನ್ನುವಂತಹ ವಿಶೇಷವಾದಂತಹ ಮಾತುಕತೆಗೆ ಇವತ್ತಿನ ಸಂಚಿಕೆ ಮುಖಾಮುಖಿಯಾಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಸಂಚಿಕೆಗೆ ನಾವು ವಿಶೇಷವಾಗಿ ನಿಮ್ಮನ್ನ ಕನ್ನಡ ಚಿತ್ರರಂಗದಲ್ಲಿ ಕ್ರಿಯಾಶೀಲವಾಗಿ ಪ್ರತಿಭಾನ್ವಿತರಾಗಿ ರಂಗಭೂಮಿಯಿಂದ ಚಲನಚಿತ್ರರಂಗಕ್ಕೂ ಕೂಡ ಒಂದು ಜನಪದೀಯ ಶೈಲಿಯಾಗಿ ಆ ಒಂದು ತಳುಕು ಹಾಕ್ತಕ್ಕಂಥ ಪ್ರಯತ್ನದಲ್ಲಿ ಅತ್ಯಂತ ಅಪರೂಪವಾದಂಥ ನಿರ್ದೇಶಕರು ಅಂತ ಪ್ರೀತಿಯಿಂದ ನಾವಿವತ್ತು ನಿಮ್ಮನ್ನ ಸ್ವಾಗತಿಸಿಕೊಳ್ತಾರೆ. ನೀವು ಅತ್ಯಂತ ಕಂಡಂತ ನಿಮ್ಮ ಕೆರಿಯರ್ನಲ್ಲಿ, ನಿಮ್ಮ ಒಂದು ಇಡೀ ವೃತ್ತಿ ಜೀವನದಲ್ಲಿ ಕಂಡಂತ ಒಬ್ಬ ಅಪರೂಪದ ಮಾಣಿಕ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಮ ಜೊತೆಗೆ ಇವತ್ತು ಅಣಿಯಾಗ್ತಾ ಇದ್ದಾರೆ. ಯಾವ ವಿಚಾರಕ್ಕಾಗಿ ಡಾಕ್ಟರ್ ರಾಜ್ ತಮಗೆ ಅಪರೂಪವಾದಂತಹ ಮಾಣಿಕ್ಯವಾಗಿ ಕಂಡ್ರು ಅನ್ನುವಂಥದ್ದು ನನ್ನ ಮೊದಲ ಪ್ರಶ್ನೆ. ಅಪರೂಪವಾಗಿ ಕಂಡ್ರು ಅನ್ನೋದಕ್ಕಿಂತ ಅವರನ್ನು ಅಷ್ಟು ಹತ್ತಿರದಿಂದ ಕಾಣುವಂತಹ ಒಂದು ಅಪರೂಪದ ಕ್ಷಣಗಳು ನನ್ನದಾದವು ಅನ್ನೋದು. ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವದ ಹಲವು ಮುಖಗಳನ್ನ ಅವರ ಜೊತೆಯ ಅನುಭವಗಳ ಜೊತೆಯಲ್ಲಿ ಇದ್ದಾಗ ಮಾತ್ರ ಅದನ್ನು ಹಂಚಿಕೊಳ್ಳಕ್ ಸಾಧ್ಯ. ಒಡನಾಟ ಬೇಕು ಅಂತ ಇಲ್ಲದೆ ಇದ್ರೆ ಒಬ್ಬ ನಟನಾಗಿ ಕಾಣಿಸ್ತಾರೆ ಅಥವಾ ಒಬ್ಬ ಹಾಡುಗಾರನಾಗಿ ಕಾಣಿಸ್ತಾರೆ ಅಥವಾ ದೂರದಲ್ಲಿ ನೋಡಿದಂತ ಒಂದು ನಕ್ಷತ್ರವನ್ನ ಆಹಾ ನಕ್ಷತ್ರ ನೋಡಿದ್ದೇನೆ ಅಂತ ದೂರದಿಂದ ನೋಡಿ ಆನಂದಿಸುವುದಾಗಿರ್ಬೋದು, ಒಬ್ಬ ಅಭಿಮಾನಿಯಾಗಿ ಹಾಗೆ ಕಾಣಿಸ್ತಾ ಹೋಗ್ಬೋದು. ಆದ್ರೆ ರಾಜಣ್ಣ ಅವರದು ಇವೆಲ್ಲವೂ ಎಲ್ಲರಿಗೂ ಕಾಣುವಂತಹ ಮುಖಗಳು. ಅವರ ಒಳಗಿನ ಒಂದು ನಿಸ್ಪೃಹ, ನಿಸ್ವಾರ್ಥ, ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿ ಒಳಗಡೆ ಇದೆ. ಅದು ಈ ಎಲ್ಲ ವ್ಯಕ್ತಿತ್ವವನ್ನು ರೂಪಿಸ್ತಾ ಬಂದದ್ದು. ಅದಕ್ಕೆ ಪೂರಕವಾಗಿದ್ದದ್ದು ಅವರ ಕುಟುಂಬ ಮತ್ತು ಅವರ ಕುಟುಂಬ ಪ್ರೇಮ. ಇದು ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಯುವ ಜನರು ಅದನ್ನ ಒಂದು ರೀತಿ ಅರಿತುಕೊಳ್ಬೇಕು. ಯಾರ ಮನೆಯಲ್ಲಿ ಅವರ ಕುಟುಂಬ ಸದೃಢವಾಗಿ, ಸಂಭ್ರಮಯುತವಾಗಿ, ಸಹೃದಯತೆಯಿಂದ ಮತ್ತು ಅಭಿಮಾನಪೂರ್ವಕವಾಗಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಇರ್ತದೋ ಅಂತಹ ಕುಟುಂಬಿ ಜೀವನ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜಕ್ಕೆ ಬೇಕಾದ ಹಾಗೆ ಅತ್ಯುನ್ನತವಾದ ಕೊಡುಗೆಗಳನ್ನು ಕೊಡ್ತಾ ಬರ್ತಾನೆ. ಅವನ ಕುಟುಂಬ ಚೆನ್ನಾಗಿದೆಯಾ, ಅವನ ನೆಲೆ ಚೆನ್ನಾಗಿದೆ ಅಂತ ಅರ್ಥ. ಅಲ್ಲಿಂದ ಆಚೆಗೆ ಆತ ಸ್ಪ್ರಿಂಗ್ ಬೋರ್ಡ್, ಆತ ಹಾರ್ತಾನೆ 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 ಇಡೀ ಸಮಾಜಕ್ಕೆ, ಇಡೀ ಕಲಾ ಗಟ್ಟಿಯಾಗಿದ್ರೆ ಚಿಗು ಚೆನ್ನಾಗಿ ಬರುತ್ತೆ ಅಂತ. ಬಂಗಾರ ನೆನಪಿನೆಯೆಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಚೆಂದಾದ ಮುಗುಳು ಮನೆಗೆ ಸುದ್ದಿ ಸಿರಿ ಅರಳಿದ್ದು ಗಲಗಲ ಗಲಗಲ ಸವಿಯು ಬಸಿಗಿ ಬಲ ತುಂಬಿ ತುಳು ಕಲಿಯಾನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಚೆಂದಾದ ಮುಗುಳು ಮನೆಗೆ ಬಂಗಾರ ಎಲ್ಲ ಬಂಗಾರಿ ಮನೆ ಮನೆಗೆ ಸಂತೋಷ
ಅದರಿಂದ ಎಲ್ಲಿ ಕುಟುಂಬ ಗಟ್ಟಿಯಾಗಿರ್ತದೋ, ಆ ಕುಟುಂಬಿ ಜೀವನದ ಮೂಲ ಸ್ತರಗಳು ಗಟ್ಟಿಯಾಗಿರ್ತಾವೋ ಅಲ್ಲಿ ಈ ರೀತಿಯ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತಾ ಹೋಗುತ್ತೆ. ಈ ಅಪರೂಪದ ವ್ಯಕ್ತಿತ್ವಕ್ಕೆ ಅದು ಮೂಲ ಕಾರಣ ಅನ್ನೋದು ನನ್ನ ಅನಿಸಿಕೆ, ಅಥವಾ ನಾನು ನೋಡಿದಂತಹ ಅಣ್ಣ ಅವರ ಆ ಮುಖ ಏನಿದೆ ಅದು ಅದ್ಭುತವಾದ ಮುಖ. ಸರ್, ಇಂತಹ ವಿಶೇಷವಾದಂತಹ ದೈತ್ಯ ಪ್ರತಿಭೆಯನ್ನ ನೀವು ಮೊದಲು ಎದುರುಗೊಳ್ಳುವಂತಹ ಕ್ಷಣ, ಆ ಒಂದು ಅಪರೂಪದ ಕ್ಷಣಗಳನ್ನ ನೆನೆಸಿಕೊಳ್ಳುವಾಗ ನಿಮ್ಮ ಆವತ್ತಿನ ಶಿಕ್ಷಕನಾಗಲಿ ಮೊದಲು ತಲೆಗೆ ಬರುವಂತಹದ್ದು, ಕಣ್ಣಿಗೆ ಕಟ್ಟುವಂತಹದ್ದು, ಕಿವಿಯನ್ನು ತುಂಬುವಂತಹದ್ದು ಅಣ್ಣ ಅವರು. ಅವರ ಪೂರ್ಣ ಪ್ರಮಾಣದ ಆ ವ್ಯಕ್ತಿತ್ವದ ಕೆಲವು ತುಣುಕುಗಳು ಇದರ ಮುಖಾಂತರ ನಮ್ಮ ಕಣ್ಣು ಮುಂದೆ, ನಮ್ಮ ಕಿವಿಯ ಒಳಗೆ, ನಮ್ಮ ಮನಸ್ಸಿನ ಒಳಗೆ ಕೂತ್ಕೊಂಡಿರುವಂತಹದ್ದು. ಇದಕ್ಕೆ ಸೇತುವೆ ಆಗಿದ್ದು ಹೇಗೆ ಅಂತ ನೀವು ಅವರು? ಅದು ಬಹಳ ಅದ್ಭುತವಾದ ಘಟನೆ. ನನಗೆ ಸುಮಾರು ವರ್ಷಗಳಿಂದ, ಅಂದ್ರೆ 1980 ನಂತರ ನಾನು ರಂಗಭೂಮಿಯನು, ಹಾಗಾಗಿ ನಾನು ಬಿ ವಿ ಕಾರಂತರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು. ಬಿ ವಿ ಕಾರಂತರ ನಿರ್ಮಿಸಿದ ಹಲವು ನಾಟಕಗಳು, ಸಿನಿಮಾ, ಚೋಮನದುಡಿ ಇತ್ಯಾದಿ ಎಲ್ಲದರಲ್ಲೂ ನಾನು ಅವರಿಗೆ ಸಹಾಯಕನಾಗಿ ಕೆಲಸ ಮಾಡ್ಕೊಂಡು ಬಂದೆ. ಸತತವಾಗಿ 40 ವರ್ಷಗಳು ಅವರ ಶಿಷ್ಯನಾಗಿ ಕೆಲಸ ಮಾಡಿದೆ. ಆ ಪ್ರಾರಂಭಿಕ ದಿನಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ನಾಟಕ ಯಾವುದು, ಜೋಕುಮಾರ ಸ್ವಾಮಿ, ಹಯವದನ ಮತ್ತು ಇಡಿಪಸ್, ಈ ಮೂರು ನಾಟಕಗಳನ್ನು ಬಯಲು ರಂಗಮಂದಿರ ಅಂತ 1970 ಕಲಾಕ್ಷೇತ್ರದ ಹೊರಗೆ ಆ ನಾಟಕ ಮಾಡಿದ್ವಿ. ಎಂತಹ ಅದ್ಭುತವಾದ ಅನುಭವ ಅದು ಅಂತಂದರೆ, ಎಲ್ಲ ದಿಗ್ಗಜಗಳು ಅದರಲ್ಲಿ ಭಾಗಿಯಾಗಿದ್ದರು. ಕಾರ್ನಾಡರ ಆ್ಯಕ್ಟ್ ಮಾಡ್ತಾ ಇದ್ರು, ಲಂಕೇಶ್ ನಾಟಕ ಬರೆದಿದ್ದರು, ಸಂಕ್ರಾಂತಿ ಅನ್ನೋ ನಾಟಕ ಅವ್ರದ್ದು ಒಂದು ಅದರಲ್ಲಿತ್ತು, ಜೋಕುಮಾರ ಸ್ವಾಮಿ, ಸಂಕ್ರಾಂತಿ ಮತ್ತು ದೊರೆ ಇಡಿಪಸ್. ಈ ನಾಟಕಗಳನ್ನು ನೋಡೋದಕ್ಕೆ ಬರ್ತಾ ಇದ್ದಂತಹ ಜನ ಯಾರು, ಜಿ ವಿ ಅಯ್ಯರ್ ಬರ್ತಾ ಇದ್ರು, ಆಗಿನ ಜಿ ಎಸ್ ಎಸ್, ಇವರು ಅಡಿಗರು, ಅನಂತಮೂರ್ತಿಗಳು. ಸೊ ಇಟ್ ವಾಸ್ ಲೈಕ್ ಎ ದಿಗ್ಗಜಗಳು, ಕನ್ನಡದ ದಿಗ್ಗಜಗಳು. ಒಂದು ದಿವಸ ಆ ದಿಗ್ಗಜಗಳಲ್ಲಿ ನಕ್ಷತ್ರ ಒಂದು ಬಂತು, ಅದು ಅಣ್ಣ ಅವರು. ಅವರು ನಾಟಕ ನೋಡಕ್ ಬಂದರು. ಯಾರಿಗೂ ಹೇಳ್ಬಿಡಿ ನಾನು ಬಂದಿದ್ದೀನಿ ನಾಟಕ ನೋಡಬೇಕು ಅಂತ. ಬಂದು ಆರಾಮಾಗಿ ಬಂದು ಕೂತು ನಾಟಕ ನೋಡಿ, ನಾಟಕ ಮುಗುತ್ತಿದ್ದಾಗೆ ಅವ್ರಿಗೂ ಕಾರಂತರಿಗೂ ಬಹಳ ಸ್ನೇಹ, ಯಾಕಂದ್ರೆ ಇಬ್ಬರು ಬಾಲ್ಯದಲ್ಲಿ ಒಟ್ಟಿಗೆ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಕೆಲಸ ಮಾಡಿದವರು. ಅವರಿಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಬಹಳ ಚೆನ್ನಾಗಿದೆ ಅಂತೇಳಿ ಅವರು ಅವರನ್ನ ಏಕವಚನದಲ್ಲಿ, ಇವರು ಅವರನ್ನ ಏಕವಚನದಲ್ಲೆಲ್ಲ ಕರೆದಿದ್ದಾಗ ನಾವು ಆ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ. ದಟ್ ವಾಸ್ ದಿ ಫಸ್ಟ್ ಭೇಟಿ ಅಲ್ಲಿ ಅಣ್ಣ ಅವ್ರದ್ದು. ಆದರೆ ನನ್ನ ಅದೃಷ್ಟ ಹೇಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅದಾದ ನಂತರ ನಾನು 1983 ಪ್ರಾಯ ಅಂತ ಒಂದು ಸಿನಿಮಾ ಮಾಡಿದೆ. ಅದನ್ನು ರಾಜ್ಕುಮಾರ್ ಅವರ ತಮ್ಮ ಎಸ್ ಪಿ ವರದರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಅವರು ಪ್ರೊಡ್ಯೂಸರು, ನಾನು ಡೈರೆಕ್ಟರು, ಲೆಕ್ಕ ಹಾಕಿ ನಾವು ಸುಮಾರು ಒಂದು 9-10 ಒಟ್ಟಿಗೆ ಕೆಲಸ ಮಾಡಿದ್ವಿ. ವರದಣ್ಣ ಅವ್ರ ಜೊತೆ ನನಗೆ ಅಂದಿನಿಂದ ನಿಕಟವಾದ ಸಂಬಂಧ. ನನ್ನ ಎಲ್ಲ ಚಿತ್ರಗಳ ಸ್ಕ್ರೀನ್ ಪ್ಲೇ ಫೈನಲ್ ಆಗಬೇಕಾದ್ರೆ ಅದು ವರದಣ್ಣ ಅವ್ರ ಜೊತೆ ಕೂತ್ಕೊಂಡಾಗಬೇಕು. ಕಾರಣ ಯಾಕೆ ಅಂತಂದರೆ, ಎಸ್ ಪಿ ವರದರಾಜ್ ಅವರು ಸ್ಕ್ರಿಪ್ಟ್ ಜೀನಿಯಸ್. ಅವರ ಅನುಭವದಲ್ಲಿ ರಾಜ್ಕುಮಾರ್ ಅವರು ಅದ್ಭುತವಾದ ಚಿತ್ರಗಳನ್ನು ಮಾಡಲಿಕ್ಕೆ ಕಾರಣ ಯಾರಪ್ಪ ಅಂದರೆ, ಅದರ ಹಿನ್ನೆಲೆಯಲ್ಲಿ ಇದ್ದಂಥ ಎಸ್ ಪಿ ವರದರಾಜ್ ಅವರು. ಅವರ ಕಂಟೆಂಟನ್ನು ಮತ್ತು ಆ ಚಿತ್ರಕಥೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೋತಾ ಇದ್ರು ಅಂದರೆ ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಅದು ರಂಗಭೂಮಿಯಿಂದ, ಅಲ್ಲಿಂದ ನಂತರ ಸಿನಿಮಾದಿಂದ, ಸಿನಿಮಾದಲ್ಲೂ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗಾಗಿ ವರದಣ್ಣ ಅವರು ಆ ರೀತಿಯ ಒಂದು ಹಿಡಿತವನ್ನು ಸಾಧಿಸಿದ್ರು. ಅವ್ರ ಜೊತೆ ನಾನು ಪ್ರಾಯ ಸಮಯದಿಂದ ಇತ್ತೀಚಿನ, ಅಂದರೆ ನಾನು ಅವರು ತಿರ್ಕೊಳ್ಳೋದಕ್ಕೆ ಮುಂಚಿನ ದಿನಗಳಲ್ಲಿ ಅಲ್ಲಮ್ಮನವರೆಗೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ಲೆಕ್ಕ ಹಾಕಿ ಅವರ ಸತತವಾಗಿ ಅವ್ರ ಜೊತೆಲಿ ಕಳೆದಿದ್ದೀನಿ. ಅವ್ರ ಜೊತೆ ಕೆಲಸ ಮಾಡುವಾಗ ಒಂದು ದಿವಸ ವರದಣ್ಣ ಅವರ ಮನೆಯಲ್ಲಿ ಊಟ, ಅಂದರೆ ಕೆಲಸ ಮಾಡ್ತಾ ಇದ್ವಿ, ಹಾಗೆ ಮಧ್ಯಾಹ್ನ ಊಟಕ್ಕೆ ಬಂದರೆ ಅಣ್ಣ ಅವರು ಬಂದರು. ಸೊ ಬಂದವರು, ಏನು ಮಾಡ್ತಾ ಇದ್ದೀರಿ? ಓ ಹೌದಾ, ನಾಗಾಭರಣ, ನಿಮ್ಮ ಹೆಸರೇ ಅದ್ಭುತ,
ಅಂದರು. ನಾನು ಹೇಳಿದೆ, ಇಲ್ಲ ಅಣ್ಣ ನಮ್ಮ ಅಪ್ಪ ಹೆಸರು ಇಟ್ಟಿದ್ದು, ನಾನು ಇಟ್ಕೊಂಡಿದ್ದಲ್ಲ. ನಿಮ್ಮ ಅಪ್ಪ ಅವರೇ ಇಟ್ಟಿದ್ದು ಅಂದರು. ಯಾವ ಊರು ಅಂದರು? ತಲಕಾಡು ಅಂದೆ. ಅಯ್ಯೋ ನಮ್ಮ ಕಡೆಯವ್ರೆ, ನಮ್ಮ ಕೋಟೆಯವ್ರೆ ಅಂತ, ನಮ್ಮ ಕಾಡಿನವ್ರೆ ಅಂದರು. ಅವ್ರು ಯಾವಾಗ್ಲೂ ಕೊಳ್ಳೇಗಾಲ, ಚಾಮರಾಜನಗರ, ನರಸೀಪುರ ಇವೆಲ್ಲವೂ ಅವರಿಗೆ ಅವ್ರದೇ ಆದಂಥ ಒಂದು ಪ್ರೀತಿ. ಯಾಕೆಂದರೆ ಅವರ ಹುಟ್ಟಿದ್ದು ಬೆಳೆದಿದ್ದು, ಅಲ್ಲಿಂದ ಅವ್ರ ನಾಟಕಗಳು ಇದು ಮಾಡಿದ್ದು ಅವೆಲ್ಲ ಆ ಜಾಗ. ಕಟ್ಟಿದ ಸರ್, ನಾವು ಒಂದು ಮಾತನ್ನು ಮುಂದುವರ್ಸೋ ಒಂದು ಸಣ್ಣ ವಿರಾಮವಂತೀವಿ. ಪ್ರೇಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅವರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ತಾವು ಹಂಚಿಕೊಂಡಂಥ ಅನುಭವಗಳನ್ನು, ತಾವು ಕೊಂಡಂಥ ಹತ್ತು ಹಲವು ದೃಶ್ಯಗಳನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡಾಕ್ಟರ್ ರಾಜ್ ಅವರನ್ನ ಅವರ ಕುಟುಂಬ ಸಮೇತವಾಗಿ ತಾವು ಕಂಡಂತೆ ಯಾವ ರೀತಿಯಾಗಿ ಅವರು ಅಪರೂಪದ ಕುಟುಂಬದ ಜೊತೆಗೆ ಅಪರೂಪದ ನಟರಾಗಿ ದೈತ್ಯ ಪ್ರತಿಭೆಯಾಗಿ ನಮ್ಮನ್ನ ಈ ಸಮಾಜವನ್ನ ಸಮಾಜಮುಖಿ ಆದರು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಮ್ಮ ಜೊತೆಗಿರ್ತಕ್ಕಂಥ ಇವತ್ತಿನ ವಿಶೇಷ ಅತಿಥಿಗಳ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಮಾಹಿತಿ ಕೇಳಿ ಬರ್ತಾ ಇದೆ. ಬನ್ನಿ ಅವ್ರ ಜೊತೆಗೆ ಈ ವಿಶೇಷವಾದಂಥ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ತಾವು ಹೇಳ್ತಾ ಇದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬ ಸಮೇತವಾಗಿ ನಾನು ಯಾವ ರೀತಿ ಅವ್ರನ್ನ ಮುಖಾಮುಖಿ ಯಾವುದೇ ಅನ್ನುವಂಥದ್ದು, ಇದು ಬಹಳ ಕುತೂಹಲವನ್ನು ಕೇಳಿಸಿರ್ತಕ್ಕಂಥದ್ದು. ಯಾಕಂದರೆ ಈ ದೃಷ್ಟಿಕೋನದಲ್ಲಿ ರಾಜ್ಕುಮಾರ್ ಅವರನ್ನ ನೋಡುವಂಥ ಪ್ರಯತ್ನ ಬಹಳ ಮುಖ್ಯ ಇವತ್ತಿಗೆ ಅನಿಸ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ, ನನಗೆ ಅಣ್ಣ ಅವ್ರನ್ನ ನೋಡಿದಾಗೆಲ್ಲ ನನಗೆ ಇನ್ನೊಂದು ಶಾಡೋ ವ್ಯಕ್ತಿ ಅಂದರೆ ಆ ವ್ಯಕ್ತಿತ್ವವನ್ನು ರೂಪಿಸಿದ ಇನ್ನೊಂದು ವ್ಯಕ್ತಿ ಕಣ್ಣಿಗೆ ಬೀಳುತ್ತೆ. ಅದು ಎಸ್ ಪಿ ವರದಣ್ಣ ಅವರ ನಿಜವಾದಂತಹ ಕರ್ತೃತ್ವ ಶಕ್ತಿ ಏನಿದೆ ಅದು ಎಂತಹ ಅದ್ಭುತವಾದ ಶಕ್ತಿ ಅಂತಂದರೆ, ಅಣ್ಣ ಅವರನ್ನು ಹೀಗೆ ರೂಪಿಸಿಕೊಂಡು ಹೋಗಬೇಕು ಮತ್ತು ಅವರ ಮುಖಾಂತರ ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಕಲಾರಂಗಕ್ಕೆ, ಅದರಲ್ಲೂ ಚಲನಚಿತ್ರರಂಗಕ್ಕೆ ವಿಶಿಷ್ಟವಾದ ಕೊಡುಗೆಗಳನ್ನು ಕೊಡ್ತಾ ಹೋಗಬೇಕು ಅನ್ನುವಂತಹ ಒಂದು ದೂರದೃಷ್ಟಿ ವರದಣ್ಣ ಅವರಲ್ಲಿತ್ತು. ನಮ್ಮ ಪ್ರಾಯ ಸಿನಿಮಾ ಮಾಡ್ತಿರಬೇಕಾದ್ರೆ ಅವ್ರ ಜೊತೆ ಬಹಳಷ್ಟು ಸಮಯ ಅವ್ರ ಜೊತೆಲೇ ಕಳೆದೆ. ಶೂಟಿಂಗ್ ಟೈಮಲ್ಲೂ ಅವರು ನಮ್ಮ ಜೊತೆ ಇರ್ತಿದ್ರು. ನಾನು ಶಾರ್ಟ್ ಎಲ್ಲ ನೋಡಿ ಆಯ್ತು ಓಕೆ ಟೇಕ್ ಓಕೆ ಅಂತ ಹೇಳಿ ಅವ್ರು ಸುಮ್ಮನೆ ಅವ್ರ ಮುಖ ನೋಡಿದ್ರೆ ಹಿಂಗೆ ನಗೋರು ಅಂದರೆ ಓಕೆ ಅಂತ. ಅದು ಅಷ್ಟರ ಮಟ್ಟಿಗೆ ಅವ್ರ ಕಾನ್ಫಿಡೆನ್ಸನ್ನು ತುಂಬೋರು ನಮಗೆ. ಹೊಸ ನಿರ್ದೇಶಕರು, ನಾನು ಆಗ್ತಾನೆ ಗ್ರಹಣ ಅನ್ವೇಷಣೆ ಎರಡು ಸಿನಿಮಾ ಮುಗಿಸಿದ್ದೆ, ಇದು ಮೂರನೇದು ಪ್ರಾಯ ಬಂಗಾರ ಜಿಂಕೆ ಆದಮೇಲೆ. ಅಂಥ ಸಮಯದಲ್ಲಿ ವರದಣ್ಣ ಅವರು ಹೇಗೆ ಅಣ್ಣ ಅವರ ಜೊತೆ ಜೊತೆಯಲ್ಲಿ ತಮ್ಮ ಕಾರ್ಯವೈಖರಿಯನ್ನು ಹೊಂದಿಸ್ಕೊಂಡಿದ್ರು ಅನ್ನೋದು, ಯಾವುದೇ ಸಬ್ಜೆಕ್ಟ್ ಆಗಲಿ ಆ ಸಬ್ಜೆಕ್ಟು ಅವ್ರ ಅಣ್ಣ ಅವರಿಗೆ ಇಂಥ ಸಬ್ಜೆಕ್ಟ್ ಮಾಡಬೇಕು ಅಂತ ಬಂದ್ಕೂಡಲೆ ಅವ್ರು ಸ್ವಲ್ಪ ವರದಣ್ಣ ಹಿಂಗೆ ಹೇಳ್ಬಿಡಪ್ಪ ಅನ್ನೋರು. ವರದಣ್ಣ ಹೇಳ್ಬಿಡಪ್ಪ ಅಂತಂದರೆ ಕೇವಲ ಹೇಳ್ಬಿಡೋದಲ್ಲ, ವರದಣ್ಣ ಅವರಿಗೆ ಹೇಳಕ್ಕೆ ಶುರು ಮಾಡಿದ್ರೆ ಅವರು ಕೇಳುವ ಪ್ರಶ್ನೆಗಳಿಗೆ ಸುಸೂತ್ರವಾಗಿ ಉತ್ತರ ಕೊಡ್ತಾ ಹೋಗ್ಬೇಕು. ಇಡೀ ಚಿತ್ರಕತೆ ಹೇಗೆ ಮಾರ್ಪಾಡು ಆಗಬೇಕು ಅನ್ನುವಂತಹ ನಿರ್ದಿಷ್ಟವಾದ ಕಲ್ಪನೆ ವರದಣ್ಣ ಅವರಿಗಿತ್ತು. ಆದರೆ ಅವ್ರು ಯಾಕೆ ಆಕ್ಟ್ ಮಾಡಲಿಲ್ಲ ಅಥವಾ ಅವ್ರು ಯಾಕೆ ಆಕ್ಟಿಂಗ್ ಕರಿಯರ್ ಆಗಿ ಮಾಡ್ಕೊಳ್ಳಿಲ್ಲ ಅಥವಾ ನಿರ್ದೇಶಕರಾಗಿ ಬೆಳಿಬೋದಾಗಿತ್ತು, ಒಬ್ಬ ನಿರ್ದೇಶನ ಆರಾಮಾಗಿ ಬೆಳಿಬೋದು, ಯಾಕೆಂದ್ರೆ ನಿರ್ದೇಶಕರ ನಿರ್ದೇಶಕರು ಅವರು. ನಿಜ ನಿಜ ಖಂಡಿತ ಖಂಡಿತ ಅಂತ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ನೂರಾರು ಜನ ನಿರ್ದೇಶಕರನ್ನು ಸೃಷ್ಟಿ ಮಾಡಿಕೊಟ್ಟಂತವ್ರು. ಆದರೆ ಅವರು ಅದು ಆ ಕಡೆ ಹೋಗಲಿಲ್ಲ. ಯಾಕೆ ಅಂದರೆ ನಾನು ಅಣ್ಣ ಅವರಿಗೆ ಒಂದು ರೀತಿ ಸಹಾಯಕನಾಗಿರಬೇಕು, ಅವರ ಜೊತೆ ನನ್ನ ಕನಸುಗಳು ಈಡೇರಬೇಕು ಅಂತ ಅವರ ಹಿಂದೆ ಬೆನ್ನ ಹಿಂದೆ ನಿಂತವರು. ಎಷ್ಟು ಸೂಕ್ಷ್ಮವಾದ ನಡವಳಿಕೆ ಅವರಿಬ್ಬರಲ್ಲಿತ್ತು ಅನ್ನೋದಕ್ಕೆ, ಅವರೊಂದು ದಿವಸ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ, ಬಂದರು ಮನೆಗೆ ವರದಣ್ಣ ಅವ್ರ ಮನೆಗೆ ಬಂದವರು ಊಟಕ್ಕೆ ಬಂದರು. ಅದು ಊಟದ ಸಮಯ, ಊಟಕ್ಕೆ ಕೂತ್ಕೊಂಡು ಎಲ್ಲ ಆಗ್ತೀವಿ. ಅವರಿಗೆ ಊಟವನ್ನು ಮಾಡೋದರಲ್ಲಿ ನಿಜವಾಗಿಯೂ ಒಬ್ಬ ವ್ಯಕ್ತಿ ಸಮೃದ್ಧವಾದಂಥ ಸಮಾಧಾನವಾದಂಥ ಊಟ ಮಾಡಿದ್ರೆ ಆತ ನಿಜವಾಗಿಯೂ ಸಮಸ್ಥಿತಿಲಿದ್ದಾನೆ ಅಂತ ಅರ್ಥ. ಇವತ್ತಿನವರು ಯಾರೋ ಹಾಗೆ ಮಾಡೋ ಚಾನ್ಸೇ ಇಲ್ಲ, ಎಲ್ಲ ದರ್ಶನಿ ಕಲ್ಚರ್ ಅಲ್ವೇ, ದಬ 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 ನಿಂತ್ಕೊಂಡು ತಿಂದ ಓಡ್ತಾನೇ ಇರ್ತಾರೆ. ಅವರ ಮೈಂಡು ಹಾಗೆ ಓಡ್ತಾ ಇರುತ್ತೆ, ಯಾವುದಕ್ಕೂ ಫೋಕಸ್ ಆಗೋದಿಲ್ಲ ಏನು. ಆದರೆ ಅಣ್ಣ ಅವರು ಹೇಗೆ ಅದನ್ನು ರಸಿಕರು ಅದನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅಂದರೆ, ಯಾವ ಊಟ ಬರುತ್ತೆ ಅದೇನದು, ಅದನ್ನು ಮಾಡಿದ ಇಂಗ್ರೀಡಿಯೆಂಟ್ಸ್ ಯಾವುದು, ಅವುಗಳಲ್ಲಿ ಯಾವುದು ಚೆನ್ನಾಗಿರುತ್ತೆ, ಇದನ್ನು ಈ ರೀತಿಯಲ್ಲೇ ಮಾಡ್ತಾರಾ, ಅದೆಲ್ಲ ಚೆನ್ನಾಗಿ ಒಂದು ಮುಗ್ಧತೆ.
ತಿನ್ನೋದ್ರಲ್ಲಿ ಇರುವಂತಹ ಒಂದು ಅದು ಆಶ್ವಾಸ ಹೋಗೋದು. ಹಿಂಗಲ್ದೆ ಇನ್ಯಾರಿಲ್ಲ ಮಗ, ಒಬ್ಬಟ್ಟು ಅಂದ್ರೆ ಜೀವನೇ ಬಿಟ್ಬಿಡ್ತಾನೆ. ನಿನ್ ಶಾಲೆ ಆಸೆ ಅಂತಲೇ ಮಾಡಿಟ್ಟಿರೋದು. ಇನ್ನು ಕಂದ ಹಿಂಗು ಹಾಕಲ್ಲ ಅಪ್ಪ ಹಿಂಗೆ ಅಪ್ಪ ಹಿಂಗೆ ಅಪ್ಪ ಮತ್ತೆ ಹಿಂಗಾಗ್ಲಿ ಮಗ, ಆಮೇಲೆ ಹಂಗಾಯ್ತು. ಅಪ್ಪ ಹಿಂಗ ಅಪ್ಪ ಹಿಂಗ ಸಾಕು ಸಾಕು ಸಾಕು. ಬಹುಪಸಂದವಾಗೈತೆ ಬಹುಪಸಂದವಾಗೈತೆ. ಅವಯ್ಯ ನಿಂಗೆ ನೀ ತಿಂದ್ರೆ ನಾನ್ ತಿಂದಂಗೆ ತಿನ್ನು ಕಂದ. ಓ ಉಗಾದಿ ಅಪ್ಪ ಮಾಡಿದ್ರೆ ಒಬ್ಬಟ್ಟು ಹೇಳು. ಹ್ಮ್ ನಾನು ಅವ್ರ ಜೊತೆ ಕೂತಾಗೆಲ್ಲ ಅದನ್ನು ನೋಡಿದ್ದೇನೆ. ಸುಮಾರು ಸಲ ಅವ್ರ ಜೊತೆ ಊಟ ಕೂತಿದ್ದೇನೆ. ಕೂತಾಗೆಲ್ಲ ಅವರು ಅದನ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹಾಗೇನೆ ಮಾಡ್ತಾ ಮಾಡ್ತಾನೆ ಅದರ ಬೇರೆ ಬೇರೆ ಇವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ವಿವಿಧ ತಿಂಡಿ ತೀರ್ಥಗಳ ಬಗ್ಗೆ ಒಂದಷ್ಟು ಮಾತುಕತೆ ಆಗುತ್ತೆ. ಆಮೇಲೆ ತಿನ್ನೋರಿಗೆ ಬೇರೆಯವ್ರಿಗೆ ಎದುರವರಿಗೆ ಸಂಕೋಚ ಆಗದ ಹಾಗೆ ಇಲ್ಲ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ ಅದು ತಿನ್ಬೇಕು ನೀವು ಅಂತ ಹಾಗೆ ಸುಮ್ಮನೆ ಟಚ್ ಮಾಡೋದಲ್ಲ ಅದನ್ನು ಎಡಕೋಬೇಕು ಹೀಗೆ ಅಂತ ಹೇಳಿ ಅದನ್ನು ಒಂದೊಂದು ತಮ್ಮ ಹಳ್ಳಿಗಾಡಿನ ತಮ್ಮ ಅನುಭವವನ್ನು ತಮ್ಮ ನಮ್ಮ ಮುಂದೆ ಇಡ್ತಾ ನಮ್ಮನ್ನು ತಮ್ಮವರಾಗಿ ಮಾಡ್ಕೊಂಡ್ಬಿಡ್ತಾರೆ. ಇಂತಹ ಒಬ್ಬ ವ್ಯಕ್ತಿ ಆವತ್ತು ಕೂತ್ಕೊಂಡ್ರು ನಮ್ಮ ಎದುರಿಗೆ. ಊಟ ಶುರುವಾಯಿತು. ಊಟ ಶುರು ಆಗ್ತಿದ್ದಂಗೆ ನನ್ನ ಪ್ರಾಯದ ಕತೆ ಸಣ್ಣ ಮಾತುಕತೆ ನಡೀತಾ ಇತ್ತು. ಇದು ಮಾಡ್ತಿದ್ದಾನಪ್ಪ ಸರಿ 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 ಚೆನ್ನಾಗಾಗಲಿ ಅಂತ ಅಷ್ಟೇ ಹೇಳಿದ್ರು. ನಾನು ಅವರಿಗೆ ಎಲ್ಲ ಕತೆ ಹೇಳಬೇಕು ಏನೇನೋ ಅನ್ಕೋತಿದ್ದೆ, ಏನೂ ಆಗಲೇ ಇಲ್ಲ. ಓ ಹಾಗಾದ್ರೆ ಸ್ವಲ್ಪ ರಿಸರ್ವ್ಡ್ ಅಂತ ಕಾಣುತ್ತೆ. ಸರಿ ನಾನು ಯಾಕೆ ಮಾಡಲಿ, ಇಷ್ಟೇ ಸಾಕು, ಇಷ್ಟಾದರೂ ದರ್ಶನ ಸಿಗ್ತಲ್ಲ ಊಟ ಸಿಗ್ತಲ್ಲ ಅವ್ರ ಜೊತೆಯಲ್ಲಿ ಏನ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆದರೆ ಅವ್ರು ಎಂಥ ಕ್ಯೂರಿಯಸ್ ಪರ್ಸನ್ ಅಂದರೆ ನನ್ನ ಪ್ರತಿ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರು ಅವರು. ಅಂದರೆ 1982 ನಾನು ಅವರಿಗೆ ಆಕಸ್ಮಿಕ ಚಿತ್ರ ಮಾಡೋದಕ್ಕೆ ಬಂದಾಗ ನನಗೇ ಗೊತ್ತಿಲ್ಲದ ಹಾಗೆ ನಾನು ಅವ್ರಿಗೆ ಎರಡು ಕಥೆಗಳನ್ನು ಹೇಳಲಿಕ್ಕೆ ಬಂದಿದ್ದು ಮನೆಯಲ್ಲಿ ಶಿವರಾಜ್ಕುಮಾರಿಗೆ. ಅಲ್ಲಿಗೆ ಬರುವವರೆಗೂ ಅವರು ನನ್ನ ಎಲ್ಲ ಗಮನಿಸಿದ್ರು, ನನ್ನೆಲ್ಲ ಬೆಳವಣಿಗೆಗಳನ್ನು. ಅದನ್ನು ಅವರು ಪ್ರತಿಯೊಂದನ್ನು ಮರೆಯದೇ ನನಗೆ ಹೇಳಿದ್ರು, ನೀವು ಆವಾಗ ಈ ಚಿತ್ರ ಮಾಡಿದ್ರಿ, ನೀವು ಬಂಗಾರ ಜಿಂಕೆ ಮಾಡಿದ್ರಿ, ಎಷ್ಟು ಚೆನ್ನಾಗಿದೆ, ಅದರಲ್ಲಿ ಆ ಥರ ಯಾರೂ ಮಾಡೇ ಇರಲಿಲ್ಲ, ಪ್ರಾಯ ಪ್ರಾಯಲ್ಲಿ ನೋಡಿ ಅದು ಮಾಡಿದ್ರಿ ಅಂತ ಪ್ರತಿಯೊಂದು ಚಿತ್ರದ ರಿವ್ಯೂ ಕೊಡ್ತಾ ಇದ್ರು. ಅಂದ್ರೆ ಅವ್ರು ಹೇಗೆ ನೋಡಿದ್ರು, ಅವಾಗೆಲ್ಲ ವಿಡಿಯೋ ಇರಲಿಲ್ಲ, ಸಿಡಿ ಇರಲಿಲ್ಲ, ಈ ಮೇಡಿಟ್ ಎ ಪಾಯಿಂಟ್ ಸಿನಿಮಾ ನೋಡ್ತಾ ಇದ್ರು. ಸೊ ಈಗ ಬೇರೆ ಒಬ್ಬ ನಟನ ಚಿತ್ರವನ್ನ ಇನ್ನೊಬ್ಬ ನಟ ನೋಡ್ತಾನೆ ಕೇಳಿ, ನೋಡಲ್ಲ. ಆದರೆ ಇವರು ಬೇರೆಯವರ ಚಿತ್ರಗಳನ್ನ ನೋಡ್ತಾ ನೋಡ್ತಾ ತನ್ನ ಕಲಿಕೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ರು. ನಾನು ಏನ್ ಮಾಡಬೇಕು, ನಾನು ನಾನಾಗಿ ಏನು ಮಾಡಬೇಕು ಅನ್ನೋದು. ಅಲ್ಲೂ ಕೂಡ ವರದನ್ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಹೊರೇಷಿಯಸ್ ರೀಡರ್, ನನಗೆ ಅದಂತೂ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅವರೇನು, ನಾನು ನಾವು ಸ್ಕೂಲ್ಗೆ ಹೋಗಿಲ್ಲ ಕಣಪ್ಪ, ನಾನೇನು ಓದಿದ್ದೀನಿ 4ನೇ ಕ್ಲಾಸು ಅಂತ ಈಗೆಲ್ಲ ಇದು ಮಾಡ್ತಿದ್ರಲ್ಲ, ನೀವು ಯಾವ ಕಾದಂಬರಿ ಹೇಳಿ, ವರದಣ್ಣ ಹೇಳ್ತಿದ್ದ, ವರದಪ್ಪ ಹೇಳ್ತಿದ್ನಪ್ಪ ಈ ಮಾತು, ಈ ಕಾದಂಬರಿ ಇದೆಯಲ್ಲ ಇದ್ರ ಬಗ್ಗೆ ಹೇಳ್ತಿದ್ದ, ಅದರಲ್ಲೊಂದು ಪಾತ್ರ ಬರುತ್ತಲ್ವಾ ರಾಜೀವ ಅಲ್ವಾ, ಅಷ್ಟೊಂದು ನೆನಪಿನ ಶಕ್ತಿ ಇರ್ತಿತ್ತು. ಅಂದರೆ ಯಾವುದೇ ಕಾದಂಬರಿಯ ಯಾವುದೇ ಸನ್ನಿವೇಶ ಯಾವುದೇ ಪಾತ್ರ ಇವರನ್ನ ಮತ್ತು ವರದಣ್ಣ ಅವ್ರನ್ನ ಮತ್ತು ಪಾರ್ವತಮ್ಮ ಅವ್ರನ್ನ ತಲುಪದೆ ಹೋಗ್ತಾನೆ ಇರಲಿಲ್ಲ. ಅವು ಮೂರು ಜನ ಕನ್ನಡದ ಕಾದಂಬರಿಗಳ ಸತತವಾದ ಓದುಗರು. ಇದು ನಿಜವಾಗ್ಲೂ ಆಶ್ಚರ್ಯ ತರುವಂತಹದ್ದು. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಏನನ್ಕೋತಾರೆ, ಆ ಅವರೆಲ್ಲ ಓದ್ತಿದ್ರು, ಅವರೇನ್ ನೋಡ್ತಾ ಇದ್ರು, ಅವರೇನ್ ಮಾಡ್ತಾ ಇದ್ರು, ಅವ್ರು ಬರೀ ಆಕ್ಟ್ ಮಾಡ್ತಿದ್ರು, ಅಲ್ಲ. ಹಿಂದೆ ಅವರದೇ ಆದಂತ ಒಂದು ಪ್ರಿಪರೇಷನ್ ಇತ್ತು, ಸಾಹಿತ್ಯಿಕವಾದ ಸಾಂಸ್ಕೃತಿಕವಾದ ಒಂದು ಪ್ರಿಪರೇಷನ್ ಇರ್ತಿತ್ತು. ಅದು ಅದ್ಭುತವಾದದ್ದು. ಈಗ ವರದಣ್ಣ ಅವ್ರ ಬಗ್ಗೆ ಹೇಳದ್ನಲ್ಲ, ಆ ಕುಟುಂಬದ ಇನ್ನೊಬ್ಬರ ಸದಸ್ಯರ ಬಗ್ಗೆ ಹೇಳ, ಹೇಗೆ ಅಂತಂದ್ರೆ ಒಂದು ಅರ್ಥದಲ್ಲಿ ಒಬ್ಬ ಸಹೋದರನಾಗಿ ವರದಪ್ಪ ಹೇಗೆ ಅವರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ನು, ಅದರಷ್ಟೇ ಔಚಿತ್ಯಪೂರ್ಣವಾಗಿ ಧರ್ಮಪತ್ನಿಯಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕಾಂಟ್ರಿಬ್ಯೂಟ್. ಅವ್ರ ಬಗ್ಗೆ ಮಾತಾಡೋ ಒಂದು ಸಣ್ಣ ವಿರಾಮ ಅಂತ ಹೇಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಮ್ಮ ಜೊತೆಗೆ TS ನಾಗಭರಣ ಅವರು, ಕನ್ನಡ ಚಿತ್ರರಂಗ ಕಂಡಂತ
ಖ್ಯಾತ ನಿರ್ದೇಶಕರು, ಪ್ರತಿಭಾವಂತ ನಿರ್ದೇಶಕರು. ಇವತ್ತು ಡಾಕ್ಟರ್ ರಾಜ್ ಕುಟುಂಬದ ಪರಿಪರಿಯಾದಂತಹ ಒಂದು ವಿಶೇಷತೆಯನ್ನು ನಮ್ಮ ಜೊತೆಗೆ ಬಿಚ್ಚಿಡ್ತಾ ಇದ್ದಾರೆ. ಮುಂದಿನ ಈ ಭಾಗದಲ್ಲಿ ಬಹಳ ಪ್ರಮುಖವಾದ ಅವರ ಕುಟುಂಬದ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮುಂದುವರಿತೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರು, ಪ್ರತಿಭಾವಂತ ನಿರ್ದೇಶಕರು, ರಂಗಭೂಮಿಯಿಂದ ಚಲನಚಿತ್ರ ರಂಗಕ್ಕೂ ಕೂಡ ತಮ್ಮದೇ ಆದಂತಹ ಈ ನೆಲದ ಸಂಸ್ಕೃತಿಯನ್ನ ಬಿತ್ತುವಲ್ಲಿ ತಮ್ಮ ಒಂದು ಈ ವೃತ್ತಿ ಕೌಶಲ್ಯವನ್ನ ಇಂದಿಗೂ ಕೂಡ ಜೀವಂತವಾಗಿಸಿಕೊಳ್ತಕ್ಕಂಥ ವಿಶೇಷವಾದಂತಹ ಪ್ರತಿಭೆ ಟಿ ಎಸ್ ನಾಗಾಭರಣ ಅವರು, ತಾವು ಯಾವ ನೆಲೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾವ್ಯಾವ ದೃಷ್ಟಿಕೋನಗಳಲ್ಲಿ ಮುಖಾಮುಖಿಯಾಗಿದ್ರು, ಅವರ ಕುಟುಂಬದ ಒಂದಷ್ಟು ವಿಚಾರಗಳು ಯಾವ ರೀತಿಯಾಗಿತ್ತು, ಅದೆಲ್ಲವನ್ನು ಕೂಡ ಪ್ರೀತಿಯಿಂದ ಮಾತನಾಡ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮತ್ತಷ್ಟು ವಿಶೇಷವಾದಂತಹ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ತಾವು ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮತ್ತೊಂದು ವಿಶೇಷವಾದಂತಹ ಬೆನ್ನೆಲುಬು ಅಂದ್ರೆ ಅದು ಡಾಕ್ಟರ್ ಪಾರ್ವತಮ್ಮ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ ಅವರಿಗೆ ಒಂದೇ ನಾಣ್ಯದ ಎರಡು ಮುಖದಂತೆ, ಆ ನಿಟ್ಟಿನಲ್ಲಿ ತಾವು ಮಾತುಕತೆಯನ್ನು ಮುಂದುವರಿಸ್ತಾರೆ. ದಯವಿಟ್ಟು ಆ ಬಗ್ಗೆ ಹೇಳಿ. ನೋಡಿ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಡಾಕ್ಟರೇಟ್ ಬಂದಿದೆ. ಅಂದ್ರೆ ಹೇಗೆ ಇವರೆಲ್ಲರೂ ಏನೋ ಬಹಳ ಕಾಲೇಜಲ್ಲಿ ಓದಿ ಡಾಕ್ಟರೇಟ್ಗಳು ತಗೊಂಡು, ಇಲ್ಲ ಬದುಕಿನ ಕಾಲೇಜಿನಲ್ಲಿ, ಬದುಕಿನ ವಿದ್ಯಾಲಯದಲ್ಲಿ, ಬದುಕಿನ ವಿಶ್ವವಿದ್ಯಾಲಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಅದರ ಮುಖಾಂತರ ತಮ್ಮದೇ ಆದಂತಹ ಒಂದು ಕಲಾ ಪ್ರಕಾರವನ್ನ ಬಹಳ ಪೂರಕವಾಗಿ ಸಮಾಜಮುಖಿಯಾಗಿ ಮಾಡಿದಂಥವ್ರು. ಭಾರತಮ್ಮನವರು ಕೇವಲ ಮನೆ ಕುಟುಂಬ ಅಣ್ಣ ಅವ್ರನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಹೇಗೆ ಅವರು ಒಂದು ಹಳ್ಳಿಯ ಹುಡುಗಿ ರಾಜ್ಕುಮಾರ್ ಅವ್ರನ್ನ ಮದುವೆ ಆದ ಮೇಲೆ ಚೆನ್ನೈ ಅಥವಾ ಆಗಿನ ಮದ್ರಾಸಿಗೆ ಶಿಫ್ಟ್ ಆದ ಮೇಲೆ ತನ್ನನ್ನು ತಾನು ಹೇಗೆ ರೂಪಿಸಿಕೊಂಡ್ರು, ಇಡೀ ಕುಟುಂಬದ ಜವಾಬ್ದಾರಿ ಆಕೆ ಮೇಲೆ. ಕೇವಲ ತನ್ನ ಕುಟುಂಬ ಅಲ್ಲ, ಕುಟುಂಬ ಅಂದ್ರೆ ಅದು ಅಣ್ಣ ಅವರು, ಅಣ್ಣ ಅವರ ತಂಗಿ, ತಂಗಿಯರಂದಿರು, ಅವರ ಮಕ್ಕಳುಗಳು, ಅವರ ಸಂಸಾರ, ಈ ಅಣ್ಣವರ ಸಹೋದರರು. ಆಗ ಅಣ್ಣವರ ತಾಯಿ ಇದ್ರು, ಅವ್ವ ಅಂತ ಯಾವಾಗಲೂ ಕರೆಯೋರು ಅವನ್ನ. ಅವನ್ ಕೇಳದೆ ಹೊರಗೆ ಹೋಗ್ತಿರ್ಲಿಲ್ಲ ಅವರು, ಅವನಿಗೆ ನಮಸ್ಕಾರ ಮಾಡ್ಕೊಂಡೆ ಹೊರಗೆ ಹೋಗೋರು. ಸೊ ಅವನ ಬಗ್ಗೆ ಅವರಿಗೆ ಅಪ್ಪ ಮತ್ತು ಅವ್ವ ಅಂದ್ರೆ ಅವರಿಗೆ ಅದ್ಭುತವಾದಂತಹ ಒಂದು ಸ್ಫೂರ್ತಿ. ಕೇವಲ ತಾಯಿ ತಂದೆ ಅದರಿಂದ ಸ್ಫೂರ್ತಿ ಅಂತಲ್ಲ, ತನ್ನ ವೃತ್ತಿ ಬದುಕಿನಲ್ಲೂ ಅವರಿಗೆ ಸ್ಫೂರ್ತಿ. ಅಷ್ಟು ಮಟ್ಟಿಗೆ ಅವರ ಅವ್ವ ಆಗಲಿ, ರಾಜ್ಕುಮಾರ್ ಅವರ ಅವ್ವ ಆಗಲಿ, ಅಪ್ಪ ಆಗಲಿ ಅವರನ್ನ ಬೆಳೆಸಿದ್ದ ರೀತಿ. ನಿನ್ನ ಕೈಲಿ ಸಾಧ್ಯ ಅನ್ನೋದನ್ನ ಬಿಗಿನಿಂಗಲ್ಲೇ ಹೇಳಿದಂತವ್ರು ಅವರ ಅಪ್ಪ. ಇವತ್ತು ನೀನು ಈಗ ಕೇಳಿದೀಯಾ, ನೋಡು ನಾಳೆ ನೀನೇನಾಗ್ತೀಯಾ ಅಂತ ಕನಸ್ಕೊಂಡವರು ಅವರಪ್ಪ. ನೀನು ಹಾಗಾಗಬೇಕಾದ್ರೆ ನೀನು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಳ್ತಾ ಹೇಳ್ಕೊಳ್ತಾ ಹೋದವರು ಅವರವ್ವ. ಹಾಗಾಗಿ ಅಪ್ಪ ಮತ್ತು ಅವ್ವ ಇಬ್ಬರು ಕಂಡಂತಹ ಆಶಾ ಗೋಪುರ ಏನಿತ್ತು ಅದನ್ನು ಸಾಕಾರಗೊಳಿಸಿದವರು ಅಣ್ಣವರು. ಆಗಲಿಂದನೇ ಪಾರ್ವತಮ್ಮನವರು ಮದುವೆಯಾಗಿ ಬಂದ ದಿನದಿಂದ ಇಡೀ ಮನೆಯ ಜವಾಬ್ದಾರಿಯನ್ನು ತಗೊಳ್ತಾರಲ್ಲ, ಅಂದಿನಿಂದ ಕೊನೆಯ ತನಕ ಅಣ್ಣವರ ಜೊತೆ ಕೇವಲ ಅಣ್ಣವರ ಬೆಳವಣಿಗೆಗಷ್ಟೇ ಕಾಂಟ್ರಿಬ್ಯೂಟರಿ ಆಗಿರಲಿಲ್ಲ, ಇಡೀ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕಾಂಟ್ರಿಬ್ಯೂಟರಿ ಆದರು. ಹೇಗೆ? ಒಂದು ಹಳ್ಳಿ ಹುಡುಗಿ ತನ್ನನ್ನು ತಾನು ಚೆನ್ನೈನಲ್ಲಿ ಒಂದು ಕುಟುಂಬದ ಒಳಗಿದ್ದಂಥವು, ನಂತರ ಒಬ್ಬ ನಿರ್ಮಾಪಕಿಯಾಗಿ, ವಿತರಕಿಯಾಗಿ, ಮತ್ತೆ ಅದರಲ್ಲದೆ ಇಡೀ ಇಂಡಸ್ಟ್ರಿಯ ಸೂತ್ರಗಳನ್ನು ತನ್ನ ಕೈಲಿ ಇಟ್ಕೊಂಡು ಅವುಗಳನ್ನು ನಿರ್ದಿಷ್ಟವಾಗಿ ಸರಿಯಾಗಿ ಓಡುವ ಹಾಗೆ ಮಾಡಿ ಅಣ್ಣಾವರ ಲೀಡರ್ಶಿಪ್ನಲ್ಲಿ ಪಾರ್ವತಮ್ಮನವರ ಸಲಹೆಗಳ ಜೊತೆಯಲ್ಲಿ ಅವೆಲ್ಲವೂ ಸಾಕಾರ ಆಗುವಾಗ ಮಾಡಿದ್ದಕ್ಕೆ ಸಾಧ್ಯ. 4 ದಶಕಗಳ ಕಾಲ ಕನ್ನಡ ಚಿತ್ರರಂಗ ತನ್ನನ್ನು ತಾನು ಸುಸ್ಥಿತಿಯಲ್ಲಿ ಇಟ್ಕೊಂಡಿತ್ತು. ಈಗ ಅದಕ್ಕೆ ಲೀಡರೇ ಇಲ್ಲ, ಯಾಕಂದ್ರೆ ಎಲ್ಲರೂ ಲೀಡರ್ಗಳು, ಹಾಗಾಗಿ ಯಾರೂ ಲೀಡರ್ಗಳೇ ಇಲ್ಲ. ಆದರೆ ಅಮ್ಮ ಇದ್ದಾಗ, ಯಾಕೆಂತಂದ್ರೆ ಅಮ್ಮ ಕೇವಲ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಅಥವಾ ಫೈನಾನ್ಷಿಯಲ್ ಥಿಂಕಿಂಗ್ ಅನ್ನು ಮಾಡ್ತಾ ಇರಲಿಲ್ಲ, ಸೋಷಿಯಲ್ ಅಸಿಸ್ಟೆನ್ಸ್ ಅನ್ನ ಮತ್ತು ಸೋಷಿಯಲ್ ಥಿಂಕಿಂಗ್ ಅನ್ನು ಮಾಡ್ತಾ ಇದ್ದವು. ಅದು ಹೇಗೆ? ಮೈಸೂರಿನಲ್ಲಿ ಒಂದು ಅಬಲಿಯರಿಗಾಗಿ ಒಂದು ಆಶ್ರಮ ಓಪನ್ ಮಾಡ್ತಾರೆ, ಅವ್ರ ಪಾಡ್ಬೋದು ನಡ್ಸ್ಕೊಂಡು ಹೋಗ್ತಾರೆ, ಅದನ್ನು ದೊಡ್ಡ ನ್ಯೂಸ್ ಮಾಡಲ್ಲ.
ಏನೋ ಯಾರಿಗೋ ಒಬ್ರು ಕೊಡ್ಬೇಕಾದ್ರೆ ಫೋಟೋ ತೋರಿಸ್ಕೊಂಡು ಕೊಡ್ತಾರೆ ಈಗ. ಹೌದು, ಆ ಫೋಟೋನ ಎಲ್ಲಾ ಕಡೆ ಹಾಕಬೇಕಾಯ್ತು ಅವ್ರು. ಆ ಥರ ಅದೇನೂ ಇಲ್ಲ. ಅಂದ್ರೆ ತಮ್ಮ ಪಾಡಿಗೆ ತಾವು ಸಮಾಜಕ್ಕೆ ಇದು ಬೇಕು, ಅಣ್ಣಾವ್ರ ಮುಖಾಂತರ ಇದಾಗಬೇಕು ಅಂತ. ಅಣ್ಣಾವ್ರ ಸಿನಿಮಾದಲ್ಲಿ ಎಲ್ಲಾದರೂ ನೀವು ಕೆಟ್ಟ ದೃಶ್ಯವನ್ನ, ಹೆಣ್ಣಿನ ಬಗ್ಗೆ ಕಡೆಗಣಿಸಿದ ದೃಶ್ಯವನ್ನ, ಅಥವಾ ಒಟ್ಟಾರೆಯಾಗಿ ಸಮಾಜಕ್ಕೆ ಬೇಕಿಲ್ಲದ ಯಾವುದಾದ್ರೂ ದೃಶ್ಯವನ್ನು ತೋರಿಸಿ. ಪಾತ್ರ ಇರುತ್ತೆ, ಪಾತ್ರ ಇರುತ್ತೆ. ಅಂದ್ರೆ ಪಾತ್ರಗಳಿರ್ತವೆ, ಆ ಪಾತ್ರ ವಿಲನ್ ಇರ್ಬೋದು, ಇನ್ನೊಂದೇನಿರ್ಬೋದು, ಆ ಪಾತ್ರಗಳಿರ್ತವೆ. ಆ ಪಾತ್ರಗಳನ್ನ ಮಟ್ಟ ಹಾಕುತ್ತೆ, ಅದಲ್ಲ ಸರಿ ಇದು ಸರಿ ಅನ್ನೋ ಹಾಗೆ ಬೇರೆ ಇನ್ನೊಂದನ್ನ ಹೇಳುತ್ತೆ. ಖಂಡಿತ ಈ ರೀತಿ ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿನಿಮಾಗಳನ್ನ ಮಾಡಿದ್ದು ಖಂಡಿತ. ಅದನ್ನು ಮಾಡುವಾಗ ಕೂಡ ನಿರ್ಮಾಪಕರು ಹೇಳಿರಂತೆ, ಅಯ್ಯೋ ಹಿಂಗೆಲ್ಲ ಮಾಡಿಬಿಟ್ರೆ, ಕಾದಂಬರಿ ಮಾಡಿಬಿಟ್ರೆ ಇದಾಗುತ್ತೆ, ಬೇರೆ ಕತೆ ಬರೆಸಿದೀವಿ, ಎಂ ಡಿ ಸುಂದರ್ ಅವ್ರದ್ದು ಕತೆ ಇದೆ, ಅವ್ರದ್ದು ಕತೆ ಇದೆ, ಇವ್ರ ಕತೆ ಇದೆ ಅಂದರೆ ಮೊದಲು ಕತೆ ಹೇಳಿ ಅದರಲ್ಲಿ ಏನಾದ್ರೂ ಒಂದು ಒಳ್ಳೆ ಮೆಸೇಜ್ ಇದ್ರೆ ಆಮೇಲೆ ಮಾಡೋಣ ಅನ್ನೋದನ್ನು ಪಾರತಮ್ಮನವರು ಹೇಳು. ಯಾಕೆ ಆ ಒಳ್ಳೆ ಮೆಸೇಜ್ ಬೇಕು? ಎಂಟರ್ಟೈನ್ಮೆಂಟ್ ತಾನೇ, ಮಾಡಿಬಿಡಿ, ಏನು ಬೇಕಾದ್ರೆ ಮಾಡ್ಬೋದಾಗಿತ್ತಲ್ಲ, ಮನೋರಂಜನೆ ಅಂತ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಅಣ್ಣವ್ರ ಕೈಲಿ ಏನು ಬೇಕಾದ್ರೆ ಮಾಡಿಸ್ಬೋದಾಗಿತ್ತು, ಹಾಗೆ ಮಾಡಲಿಲ್ಲ. ಅಂದರೆ ಒಬ್ಬ ನಟ ಎಷ್ಟು ಜವಾಬ್ದಾರಿಯುತವಾಗಿ ತನ್ನ ಕೆಲಸ ಮಾಡ್ತಾನೆ, ಆ ಜವಾಬ್ದಾರಿಯ ಹಿಂದಿನ ಜವಾಬ್ದಾರಿ ಯಾರದು? ಪಾರ್ವತಮ್ಮನವರು. ಇದನ್ನು ಅವರ ಎಲ್ಲ ಸಿನಿಮಾಗಳನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅದು ಕಂಟೆಂಟ್ ಅನ್ನ ಮತ್ತು ಅದರ ಫಾರ್ಮ್ ಅನ್ನ ವರದಣ್ಣ ಅವರು ಫಿಕ್ಸ್ ಮಾಡ್ತಾ ಇದ್ರು, ಅದರ ಮೇಕಿಂಗ್ ಅನ್ನ ಮತ್ತು ಅದರ ರೀಚ್ ಅನ್ನ ಪಾರ್ವತಮ್ಮ ಅವರು ಫಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಏನ ಇವ್ರಿಗೇನು ಓದೇ ಆಗ್ತಿರ್ತಾರೆ, ಹೇಳಿದಾರು ಎಷ್ಟು ದುಡ್ಡು ಬಂತಂತೆ ಅಂತಾನೆ, ಎಷ್ಟು ದುಡ್ಡು, ಅಯ್ಯೋ ಅಷ್ಟೊಂದು ದುಡ್ಡು ಬರುತ್ತಾ ಅಂತ ಕೇಳೋರು ಅವರು. ಅಂದ್ರೆ ಅವರಿಗೆ ಆ ದುಡ್ಡಿನ ಬಗ್ಗೆ ಯಾವುದೇ ಯೋಚನೆ ಇರ್ತಿರ್ಲಿಲ್ಲ, ಅವರಿಗೆ ಇದಕ್ಕೆ ಇದಕ್ಕೆ ಜೋಬೇ ಇರಲಿಲ್ಲ, ಶರ್ಟಿಗೆ ಪಂಚೆ ಬಂತು ಜೋಬ್ ಇರ್ತಿರ್ಲಿಲ್ಲ. ಅಂದ್ರೆ ದುಡ್ಡಿನ ಕಾಳಜಿ ಅವ್ರದ್ದಲ್ವೇ ಅಲ್ಲ. ನಾನು ಒಬ್ಬ ಕಲಾವಿದ, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಕಲೆಯನ್ನ ಆರಾಧಿಸ್ತೇನೆ, ಅದೇ ನನಗೆಲ್ಲ ಅನ್ನುವಂತಹ ಒಂದು ಸಮಾಧಿ ಸ್ಥಿತಿ, ಒಬ್ಬ ಯೋಗಿಯ ಸ್ಥಿತಿ, ಒಂದು ಯೋಗ ಮಾಡೋನಿಗಿರುವಂತಹ, ಯೋಗಿಗೆ ಇರುವಂತಹ ಒಂದು ತಪಸ್ಸಿನ ಮನೋಭಾವ. ಪಾರ್ವತಮ್ಮರು ಆ ಮನೋಭಾವವನ್ನು ಧಿಕ್ಕರಿಸದೆ, ಅದನ್ನ ಯಾವುದೇ ರೀತಿ ತೊಂದರೆ ಕೊಡದೆ, ಅದಕ್ಕೆ ಪೂರಕವಾಗಿ ಈ ಎಲ್ಲ ತಾಪತ್ರಗಳನ್ನು ತಮ್ಮ ಮೇಲೆ ಹಾಕೊಳ್ಳೋರು. ಅದರಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು, ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಆ ಕಷ್ಟಗಳನ್ನ ಅವರಲ್ಲದೆ ಬೇರೆ ಯಾರಾದ್ರೂ ಆಗಿದ್ರೆ ಇದನ್ನು ಬಿಟ್ಬಿಡೇ ಹೋಗ್ಬಿಟ್ಟಿರ್ತಿದ್ದನು, ಆದ್ರೆ ಅವರು ಇಲ್ಲ ಇವನ್ನೆಲ್ಲ ಮೆಟ್ಟಿ ನಿಲ್ತೇನೆ ನಾನು, ಅಲ್ಲೆಲ್ಲೋ ಚೆನ್ನೈನಲ್ಲಿದ್ದವರು ಅಲ್ಲಿಂದ ಎಲ್ಲ ಇಡೀ ಇದನ್ನು ಕರ್ನಾಟಕಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಇದನ್ನು ಪ್ರತಿಷ್ಠಾಪಿಸ್ತೀನಿ ಅಂತ ಹೊರಟು, ಅದರ ಮುಖಾಂತರ ಇವತ್ತು ನಾಲ್ಕು ಜನ ಸ್ಟಾರ್ ಇದ್ರು ಅವ್ರ ಮನೆಯಲ್ಲಿ, ಅವಾಗ ಅಣ್ಣಾವ್ರು ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ನಾಲ್ಕು ಜನ ಸ್ಟಾರ್ಗಳಿದ್ದ. ಆದರೂ ಯಾವುದೇ ರೀತಿಯ ಒಂದು ಅಹಂ ಇಲ್ಲದೆ ಅವರೆಲ್ಲರ ಜೊತೆಯಲ್ಲಿ ಸಮಾಜಮುಖಿಯಾಗಿ ತಮ್ಮ ಜೀವನವನ್ನು ರೂಪಿಸಿದರು. ಬೊಂಬಾಟೋ ಬೊಂಬಾಟು ನಿನ್ನ ಆಟ ಬೊಂಬಾಟು, ಗುಂಡೇಟು ಗುಂಡೇಟು ನಿನ್ನ ಮಾತು ಗುಂಡೇಟು, ಈ ನಮ್ಮ ನಾಡಿಗೆಲ್ಲ ನೀನೇ ಕಿಲ್ಲಾಡಿ, ಹಾ ಈ ನಮ್ಮ ನಾಡಿಗೆಲ್ಲ ನೀನೇ ಕಿಲ್ಲಾಡಿ, ಒಳ್ಳೆ ಲಾಜಿಕ್ ನೋಡಿ ಹೊಸ ಮ್ಯಾಜಿಕ್ ಮಾಡಿ, ಕೆಲಸ ಬಗ್ಗೆ ನಾಟಕ ಆಡಿ, ಬೊಂಬಾಟೋ ಬೊಂಬಾಟು ನಿನ್ನ ಆಟ ಬೊಂಬಾಟು, ಗುಂಡೇಟೋ ಗುಂಡೇಟು ನಿನ್ನ ಮಾತು ಗುಂಡೇಟು, ಸಿನಿಮಾ ತಾರೆಯಾಗಿ ಮಾಡುವೆ ಮೋದಿ, ಸಿನಿಮಾ ತಾರೆಯಾಗಿ ಮಾಡುವೆ ಮೋದಿ, ಒಳ್ಳೆ ಹಾಡನ್ನು ಹಾಡಿ ಮನರಂಜನೆ ನೀಡಿ ಜನರನ್ನು ಮೆಚ್ಚಿಸುವೆ ನಟನೆಯ ಮಾಡಿ. ಅಣ್ಣಾವರ ಈ ಯೋಗದಾನದಲ್ಲಿ ಅಂದ್ರೆ ಯಾವ ರೀತಿ ಬದುಕನ್ನ ಅವರು ಸೃಷ್ಟಿಸ್ಕೊಂಡ್ರು, ಅದರಲ್ಲಿ ಬಹಳ ಪ್ರಮುಖವಾದ ಯೋಗದಾನ ಯಾರದಪ್ಪ ಅಂದ್ರೆ ಪಾರ್ವತಮ್ಮ ಅವರ ಜೊತೆ ಒಂದು ರೀತಿ ಬಹಳ ಖುಷಿಯಾದಂತಹ ನವಿರಾದಂತಹ ಸಂಬಂಧಗಳು ನಮ್ಮ ಜೊತೆಯಲ್ಲಿದ್ದು, ನನ್ನ ಕಂಡ್ರೆ ಬಹಳ ಪ್ರೀತಿ ಅವರಿಗೆ. ಅದರಲ್ಲೂ ಆಕಸ್ಮಿಕ ಆದ್ಮೇಲೆ ಜನ್ಮದ ಜೋಡಿ, ಜನ್ಮದ ಜೋಡಿ ಆದ್ಮೇಲೆ ಸಾಗರ ದೀಪ, ಸಾಗರ ದೀಪ ಆದ್ಮೇಲೆ ಚಿಗುರಿದ ಕನಸು, ಹೀಗೆ ನಾಲ್ಕು ಸಿನಿಮಾಗಳನ್ನ ಮಾಡಿದಾಗ ಸುಮಾರು ಒಂದೊಂದು ಸಿನಿಮಾಗ ಒಂದೊಂದು ವರ್ಷ ಅಂದ್ರೆ ನಾಲ್ಕು ವರ್ಷ ಸತತವಾಗಿ ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ ಒಡನಾಟದಲ್ಲಿ. ಮಣಿ 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 ಮಣಿಗೊಂದು ದಾರ, ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ, ತಾನು ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ, ತಾನು ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ, ನಿನ್ ಹೆಸರೇನ ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ.
ಆಯ್ತು, ಆದ್ರೆ ಜಾರ್ಕು ಹೆಸರು ಬೇಕಲ್ಲ, ಒಸಿ ಉದಾರವಾಗಿ ಹೇಳಿದ್ರೆ ಆಗಲ್ವಾ? ಹೆಣ್ಣು ಮಕ್ಕಳನ್ನ ನೋಡಿ ಕೂರಿಸ್ಕೊಂಡು ಹಿಂಗೆಲ್ಲ ಆಡಬಾರ್ದು ಅಂತ ಒಸಿ ಹೇಳೇ ಮಣಿ. ಏನು ಹೆಸರು ಕೇಳಿದರೆ ಕೆಸರಲ್ ಬಿದ್ದವ್ರ ತರ ಆಡಬಾರದು ಅಂತ ಹೇಳೇ ಮಣಿ. ನನ್ ಹೆಸರು ಮಾತ್ರ ಕೇಳಿ ತಮ್ ಹೆಸರು ಹೇಳದೆ ಇರೋ ಕಲ್ಮೋಸ ಅಂತ ಹೇಳೇ ಮಣಿ. ಮತ್ತಷ್ಟು ಮಾತನ್ನು ಒಂದು ಸಣ್ಣ ವಿರಾಮವಂತೆ ಇಟ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇದುವರೆಗೂ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಅಣ್ಣಾವರ ಕುಟುಂಬದ ಮಹತ್ವದ ಪಾತ್ರಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಿದ್ರು ವರದಪ್ಪನವರು, ಪಾರ್ವತಮ್ಮನವರು, ಆ ಪಾತ್ರಗಳು ಅಣ್ಣಾವರ ಒಟ್ಟಾರೆ ವ್ಯಕ್ತಿತ್ವಕ್ಕೆ, ಅವರ ಒಟ್ಟಾರೆ ಕಿರಿಯರಿಗೆ ಎಷ್ಟು ಪೂರಕವಾಗಿ ಪ್ರತಿಸ್ಪಂದಿಸಿದವು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಧಾರೆ ನಮ್ಮ ಜೊತೆಗೆ ಟಿ ಎಸ್ ನಾಗಾಭರಣ ಅವರು ಹಂಚಿಕೊಂಡ್ರು. ಇನ್ನು ಬಹಳ ಪ್ರಮುಖವಾಗಿ ಅಣ್ಣಾವರಲ್ಲಿ ನಾಗಾಭರಣ ಅವರು ಕಂಡಂತಹ ಪ್ರಮುಖವಾದಂತಹ ವಿಶೇಷತೆಗಳೇನು, ಅದ್ರ ಬಗ್ಗೆ ನಾವು ಮಾತನಾಡಲಿಕ್ಕಿದೆ. ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಈ ಭಾಗದಲ್ಲಿ ಟಿ ಎಸ್ ನಾಗಾಭರಣ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಅಣ್ಣಾವರು ಕೆಲವು ವಿಶೇಷವಾದ ಘಟನೆಗಳಲ್ಲಿ ಯಾವ ರೀತಿಯಾಗಿ ಪ್ರತಿಸ್ಪಂದಿಸಿದ್ರು, ಇದು ಕೂಡ ಬಹಳ ಮಹತ್ವವಾಗಿ ಇರತಕ್ಕಂಥ ವಿಚಾರವೇ ಸರಿ. ಅಂತಹ ವಿಚಾರವನ್ನು ನಮ್ಮ ಜೊತೆಗೆ ಮತ್ತಷ್ಟು ವಿಶೇಷವಾಗಿ ಹಂಚಿಕೊಳ್ತಾ ಇದ್ದಾರೆ. ಸರ್, ನೀವು ಗಮನಿಸಿದಾಗೆ ನೀವು ಸುಮಾರು ಸಿನಿಮಾಗಳನ್ನು ಅವರ ಕುಟುಂಬದ ಒಡನಾಟದ ಜೊತೆಗೆ ಮಾಡಿದರೆ ಅದಕ್ಕೆ ಸಮಾಜ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಟ್ಟಿದೆ. ತುಂಬ ಖುಷಿಯಾಗುತ್ತೆ. ಚಿಗುರಿದ ಕನಸು, ಎಲ್ಲದಕ್ಕಿಂತ ಆಕಸ್ಮಿಕ, ಇದೆಲ್ಲವುಗಳನ್ನು ನೋಡಿಕೊಂಡಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮಾರು ಮಾತಾಡಬಹುದು. ಅಷ್ಟೊಂದು ಒಡನಾಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿದಾಗೆ ಅಣ್ಣಾವರು ತಮ್ಮದೇ ಚಿತ್ರದಲ್ಲಿ ಆಗಿರ್ಬೋದು, ಅಥವಾ ಶಿವರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಚಿತ್ರದಲ್ಲಿ ಆಗಿರ್ಬೋದು, ಕೆಲವು ಅಪರೂಪದ ಘಟನೆಗಳು ಅದರಲ್ಲಿ ಯಾವ ರೀತಿಯಾಗಿ ಸ್ಪಂದಿಸಿದ್ರು ಅಂತ ಹೇಳೋದಾದರೆ ನೀವು ಗಮನಿಸಿದಾಗೆ ಏನೆಲ್ಲ ವಿಶೇಷತೆ ಇತ್ತು? ನಾನು ಅಣ್ಣಾವರು ಒಂದು ಪಾತ್ರವನ್ನು ಹೇಗೆ ತಮ್ಮದಾಗಿಸಿಕೊಳ್ತಾ ಇದ್ರು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಕೆಲವು ಮಾತುಗಳನ್ನ. ಖಂಡಿತ ಖಂಡಿತ. ಕಾರಣ ಯಾಕೆ ಅಂತಂದ್ರೆ ಅವರ ಅಗಾಧವಾದ ಅನುಭವ ಏನಿತ್ತು, ಗುಬಿ ವೀರಣ್ಣ ಅವ್ರ ಕಂಪ್ನಿಯಿಂದ, ಸುಬ್ಬನಾಯ್ಡು ಅವ್ರ ಕಂಪ್ನಿಯಿಂದ, ಆ ರಂಗಭೂಮಿಯಿಂದ ಬಂದಂತಹ ಅಗಾಧವಾದ ಆ ಕಲಿಕೆ, ಅದರ ಉಪಯೋಗವನ್ನ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಅವರಿಗೆ ಸಿಕ್ಕಂತ ಅವಕಾಶಗಳನ್ನ ಅವರು ಹೇಗೆ ತಮ್ಮ ಪಾತ್ರಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸಿದ್ರು. ನೀವು ಯಾರು ಒಬ್ಬ ನಟನನ್ನು ತೋರಿಸಿ, ಆ ನಟ ಅಣ್ಣಾವರು ಮಾಡಿದಷ್ಟು ವಿಭಿನ್ನ ಪಾತ್ರಗಳನ್ನ ಮಾಡಿದಾನೆ ಅಂತ ಯಾರಾದರೂ ಒಬ್ಬರನ್ನು ತೋರಿಸಿ ಸಾಧ್ಯ? ಇಡೀ ಭಾರತೀಯ ಚಲನಚಿತ್ರ ರಂಗದ ಇತಿಹಾಸದಲ್ಲಿ ಆ ರೀತಿಯ ವಿಭಿನ್ನ ಪಾತ್ರಗಳ ಜೊತೆಯಲ್ಲಿ ಬರುವವರಂತಾರು ಒಬ್ಬರೇ ಇಬ್ಬರೇ ಸಿಗ್ಬೋದು, ಅಮಿತಾಬ್ ಹಾಗೆ ಅಥವಾ ಕಮಲ್ ಕೆಲವು ಕಡೆ, ಕೆಲವು ಕಡೆ ಬೇರೆ ಬೇರೆ ರೀತಿಯ ಪಾತ್ರಗಳು. ಅದು ಬಿಟ್ಟರೆ ಎಲ್ಲರೂ ಒಂದು ಏಕತಾನತೆಯಲ್ಲಿ ಓಡುವಂತವ್ರು. ಒಂದ್ಸಲ ಅದು ಸಕ್ಸಸ್ ಸಕ್ಸಸ್ ಆಗಿಬಿಟ್ಟು ಈ ಪಾತ್ರ ಎಲ್ಲವೂ ಅದೇ ರೀತಿ ಇರುತ್ತೆ. ಆದ್ರೆ ಇವ್ರದ್ದು ಹಾಗಲ್ವೇ ಅಲ್ಲ. ಯಾವ ಪಾತ್ರವು ಒಂದರ ಹಾಗೆ ಇನ್ನೊಂದು ಇರಬಾರದು, ಮತ್ತು ಅದು ಬೇರೆ ರೀತಿಯಾಗಿ ಕಾಣಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ತಮ್ಮ ಇಡೀ ಚಿತ್ರದುದ್ದಕ್ಕೂ, ಚಿತ್ರದ ಬದುಕಿನುದ್ದಕ್ಕೂ ಪಾಲಿಸಿಕೊಂಡು ಬಂದವರು. ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು, ಅಲ್ಲಪ್ಪ ನಾನು ಪಾತ್ರ ಚಿತ್ತ ಮಾಡೋದಲ್ಲ, ಪಾತ್ರ ನನ್ನ ಚಿತ್ತ ಮಾಡಬೇಕು ಅಂತ. ಚಿತ್ತ ಮಾಡೋದು ಅಂದ್ರೆ ಕುಸ್ತಿನಲ್ಲಿ ಕೆಳಗೆ ಹಾಕೋದು ಅಂತ. ಖಂಡಿತ. ನಾನು ಪಾತ್ರನ ಹಾಕೋದಲ್ಲ, ನಾನು ಪಾತ್ರನ ಕೆಳಗೆ ಹಾಕಿದ್ರೆ ನಾನು ಗೆಲ್ತೀನಿ ಅಲ್ಲ, ಪಾತ್ರ ನನ್ನನ್ನ ಕೆಳಗೆ ಹಾಕಬೇಕು, ಅದು ಗೆಲ್ಲಬೇಕು. ಖಂಡಿತ ಖಂಡಿತ. ನೋಡಿ, ಅಲ್ಲೇ ಸೂಕ್ಷ್ಮವಾಗಿ ಒಬ್ಬ ನಟ ನಾನು ಬಹಳ ಮುಖ್ಯ ಅಲ್ಲ, ನನ್ನ ಪಾತ್ರ ಬಹಳ ಮುಖ್ಯ ಅಂತ. ಆ ಪಾತ್ರ ಏನಿದೆ ಅದು ಮುಖ್ಯ, ಅದರ ಮುಖಾಂತರ ನಾನು ಏನನ್ನ ಹೇಳಬೇಕು ಅದನ್ನ ಹೇಳಿದ್ದೀನಿ. ಯಾರು ಹೇಳೋದಿಲ್ಲ. ಖಂಡಿತ. ನಿಜ ನಿಜ ನಿಜ. ಅವರ ಆ ಒಳಗಡೆ ಇದ್ದಂತಹ ಈ ಧ್ಯೇಯ ವಾಕ್ಯ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಯ್ತು ಅಂತಂದ್ರೆ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಸಿನಿಮಾದಲ್ಲಿ ಆ ಆಕಸ್ಮಿಕದಲ್ಲಿ ಅವರು ಒಂದು ಬಾರ್ಗೆ ಹೋಗ್ತಾರೆ, ಅಲ್ಲಿ ಕುಡಿತಾರೆ, ಆಮೇಲೆ ಹೊರಗಡೆ ಬಂದಾಗ ಇವಳನ್ನ ಮಾಧವಿ ಬಹಳ ಚಿತ್ತಾಗಿ ಬಿದ್ದಿರೋದು ನೋಡಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಸನ್ನಿವೇಶ. ಅದನ್ನ ಸ್ಕ್ರೀನ್ ಪ್ಲೇ ನಲ್ಲಿ ಬರೆಯುವಾಗ್ಲೇನೆ ವರದಾನ ಹೇಳಿದ್ರು, ಈ ಸೀನ್ ಬೇಕಾ ಅನ್ನೋದನ್ನ ನೀನು ಇನ್ನೊಂದ್ಸಲ ಯೋಚನೆ ಮಾಡಬೇಕು. ನಾನು ಯಾಕಿರಬಾರ್ದು ಅಂದೆ. ನನಗೆ ಅವೆಲ್ಲ ಇದಿಲ್ಲ, ನನಗೇನು ಗೊತ್ತು. ಆದ್ರೆ ಅಣ್ಣವರು ಕೂಡ ಮಾತಾಡಲಿಲ್ಲ. ಅವರು ನಿರ್ದೇಶಕರು ಹೇಳ್ದಂಗೆ ಅವ್ರಿಗೆ ಏನ್ ಬೇಕೋ ಅದ್ ಮಾಡ್ಲಪ್ಪ ಅಂತ ಇವರು ಅಂದ್ಬಿಟ್ರು. ಕಣ್ಣಿಗೂ ಹೆಣ್ಣಿಗೂ ಏನು ಪ್ರೇಮ,
ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವ ನೋಡಲು ಮೋಹದ ಕೂಡಲು ಬೇರದ ಏನು ಮಾಯವು ಆದ್ರೆ ಅವ್ರು ಹೇಳಿದ್ರಲ್ಲಿ ನನ್ನ ತಲೆಗೆ ಅವರು ಯಾಕೆ ಹೆಂಗೆ ಹೇಳಿದ್ರು ಯಾಕಂದ್ರೆ ಪ್ರಶ್ನೆ ಕೇಳುವಾಗ ಪ್ರಶ್ನೆಗೆ ಇಮಿಡಿಯೇಟ್ ಉತ್ತರ ಬರಬೇಕು ಆದ್ರೆ ಉತ್ತರ ಕೊಡಕ್ಕೆ ಆಗಲಿಲ್ವಲ್ಲ ಅಂತ ಒಂದು 3 ತಿಂಗಳಾದ್ಮೇಲೆ ಮತ್ತೆ ಅದೇ ಸಿಚುವೇಶನ್ಗೆ ಬಂದ್ವಿ. ಅಷ್ಟರಲ್ಲಾಗಲೇ ಹಾಡುಗಳು ನಡೀತಾ ಇತ್ತು, ಹಾಡುಗಳಿಗೆ ಮತ್ತೆ ಬಂದ್ವಿ. ಆ ಹಾಡುಗಳು ಇದಕ್ಕೆ ಬರ್ತಿದ್ದ ಹಾಗೇನೆ ನಾನು ಆ ಸೀನ್ನಲ್ಲಿ ಮತ್ತೆ ಕೇಳಿದೆ. ಅವಾಗ ಅವ್ರು ಹೇಳಿದ್ರು ಈ ಪಾತ್ರ ಇದೆಯಲ್ಲ, ಈ ಪಾತ್ರ ಒಂದು ಸಲ ಬಾರ್ ಒಳಗಡೆ ಹೋಗಿ ಬಂದ್ರೆ ನೀನ್ ತೋರಿಸ್ತಾ ಇರ್ಬೋದು, ಅವನ್ ಕುಡಿದ ಗಿಡದ ಎಲ್ಲ ತೋರಿಸ್ತಾ ಇರ್ಬೋದು, ಆದ್ರೆ ಅವನ ಅದ್ರ ಒಳಗೆ ಹೋದ ಅಂತ ಬಂದ್ರೆ ಈ ಪಾತ್ರ, ನಾನು ರಾಜ್ಕುಮಾರ್ ಬಗ್ಗೆ ಹೇಳ್ತಿಲ್ಲ, ಈ ಪಾತ್ರ ಒಳಗೆ ಹೋದ ಅಂತ ಹೇಳಿದ್ಮೇಲೆ ಹೋಗುವ ಮನಸ್ಸಿತ್ತು ಅಂತ ಆಯ್ತು. ಅವನೇನ್ ಮಾಡ್ದಾನೋ ನೀವು ತೋರಿಸ್ದೇ ಇರ್ಬೋದು, ಆದ್ರೆ ನೀನು ಹೋಗುವ ಮನಸ್ಸಿತ್ತು ಅಂತ ತೋರಿಸೋದು ಕೂಡ ಆ ಪಾತ್ರಕ್ಕೆ ಸರಿಯಾಗದೆ ಹೋಗಬಹುದು ಅಂತ ಹೇಳಿದ್ರು. ಯಾರು ವರದಣ್ಣ? ವರದಣ್ಣ ಯಾಕಲ್ಲಿ ಹೊರಗಡೆ ಯಾಕೆ ಭೇಟಿ ಮಾಡಬೇಕು, ಹೊರಗಡೆ ಯಾಕೆ ಭೇಟಿ ಆಗಬಾರ್ದು ಅಂತ ನನಗೆ ಅನಿಸ್ತು. ತಕ್ಷಣ ನಾನು 2 ಸೀನ್ ಬೇರೆ ಹೇಳಿದೆ, ಈ ರೀತಿ ಮಾಡಿದ್ರೆ ಹಾಗೆ ಅಣ್ಣ ಹೇಳಿದ್ರು. ಅಲ್ಲಿವರೆಗೂ ಸುಮ್ಮನೆ ಕೂತಿದ್ದವರು ಅಣ್ಣ ಅವರು ಅಂತ, ಅವರ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಯಾವಾಗಲೂ ಅವರ ಕಣ್ಣು ತುಂಬ್ಕೊಂಡ್ಬಿಡೋದು, ಯಾವ್ದಾದ್ರು ಎಮೋಷನಲ್ ಸೀನ್ ಹೇಳಿದ್ರೆ ಕಣ್ಣು ಗಲ 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 ಕಣ್ಣು ತುಂಬ್ಕೊಂಡ್ಬಿಡೋದು. ಅಷ್ಟು ಫೀಲ್ ಮಾಡೋರು. ಇನ್ನೊಬ್ಬ ಆಕ್ಟರ್ ಇರ್ಬೋದು, ಅದು ಇನ್ನೊಬ್ಬ ಕತೆ ಹೇಳ್ತಿರ್ಬೋದು, ಆದ್ರೆ ಕಣ್ಣಲ್ಲಿ ನೀರಿರೋದು. ಆ ಜನ್ಮದ ಜೋಡಿಯ ಕೊನೆಯ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಹಿಂಗೆ ಕೂತಿದ್ರು. ಕ್ಲೈಮ್ಯಾಕ್ಸ್ ಮುಗಿದ ಕೂಡಲೇ ಹಬ್ಬ ಅಂದ್ರು, ನಾನು ಯಾಕೆ ಗಾಬರಿಯಾಗಿ ನೋಡಿದ್ರೆ ಕೊನೆಗೂ ಅವ್ರ ಇಬ್ಬರನ್ನ ಸೇರಿಸ್ಬಿಟ್ಟಲ್ಲಪ್ಪ ಅಂದ್ರು. ಆ ಪ್ರೇಮಿಗಳು ಸೇರಿಸ್ಲಿಲ್ವಲ್ಲ ಅಂತ ಪಾಪ ಕಣ್ಣಲ್ಲಿ ಇರಾಕಿದ್ರು. ಅಂದ್ರೆ ಅವ್ರ ಪಾತ್ರಗಳ ಕಾಣ್ತಾ ಇರಲಿಲ್ಲ, ಒಂದು ನಿಜ ಜೀವನದ ಆತ್ಮೀಯ ಬಂಧುಗಳಾಗಿ ಕಾಣಿಸ್ತಾ ಇದ್ರು ಅವರು. ಆಕಸ್ಮಿಕದಲ್ಲೂ ಹಾಗೇನೆ ಆ ಪಾತ್ರದ ಬಗ್ಗೆ ಅವ್ರು ಮಾತಾಡಿದ್ರೆ ಹೊರತು ಅವ್ರ ಬಗ್ಗೆ ಮಾತಾಡಿದ್ರು. ಅದಾದ್ಮೇಲೆ ಸೀನ್ ಚೇಂಜ್ ಮಾಡಿದೆ, ಆಮೇಲೆ ಬಹಳ ಬ್ಯೂಟಿಫುಲ್ ಸಾಂಗ್ ಬಂತು. ಮಾಧುವಿಗೆ ಅವರು ಹೇಳೋ ಒಂದು ಬಾಳುವಂತ ಹೂವೆ ಬಾಡುವಾಸ ಎಷ್ಟು ಚೆನ್ನಾಗಿದೆ ಅಂತ ಒಂದು ಮೆಸೇಜ್ ಅನ್ನು ಕೊಡ್ತದೆ. ಖಂಡಿತ ಖಂಡಿತ ನೋಡಿ, ಒಂದು ಥಾಟ್ ಇಡೀ ಕರ್ನಾಟಕಕ್ಕೆ ಎಂತ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತು. ಸೊ ಈ ರೀತಿಯ ವ್ಯಕ್ತಿತ್ವವನ್ನು ರೂಪಿಸುವಂತಹ ಪಾತ್ರಗಳ ಜೊತೆಯಲ್ಲಿ ಅಣ್ಣ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು. ಖಂಡಿತ ನಿಜ ಪ್ರಹ್ಲಾದನ್ ನೋಡಿ, ಅದ್ಭುತ ಹಬ್ಬ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ, ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲಿವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ, ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ, ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ, ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ, ಅದಾವ ಶಕ್ತಿ ನನ್ನ ಮುಖ ಭಗ್ನ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಬೇರೆ ಯಾರಾದರೂ ಹಿರಣ್ಯಕಶಿಪು ಆಗಕ್ಕೆ ಸಾಧ್ಯವ? ಇವತ್ತು ಯಾರು ಬೇಕಾದರೂ ತೋರಿಸಿ ನೀವು, ಇಡೀ ಭಾರತದಲ್ಲಿ ಅಂತಹ ಒಂದು ಪಾತ್ರವನ್ನ ಆ ಮಟ್ಟಿಗೆ ನಿಲ್ಲಿಸ್ಲಿಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಬಬ್ರುವಾಹನ, ಅರ್ಜುನ ಮತ್ತು ಬಬ್ರುವಾಹನ ಇಬ್ರು ಒಬ್ರೇ, ಆದ್ರೆ ಎಂತ ವಿಶೇಷತೆ, ಈ ಎಲ್ಲ ವಿಶೇಷತೆಗಳನ್ನು ನಾವು ಕಾಣೋಕೆ ಸಾಧ್ಯ ಆಗುವುದು ಪ್ಯೂರ್ ಕಲಾವಿದನೊಬ್ಬನಲ್ಲಿ. ಅವನಲ್ಲಿ ಬೇರೇನಿಲ್ಲ, ಕಲಾವಿದ ಅಷ್ಟೇ ಅಷ್ಟೇ, ಅದರನ್ನೇ ತಪಸ್ಸು, ಅದರನ್ನೇ ಇಟ್ಟುಕೊಂಡು ಅದರ ಮುಖಾಂತರನ್ನೇ ತನ್ನನ್ನು ತಾರು ಸಾಧಿಸ್ಕೊಳ್ತಾ ಹೋದವನು. ಹಾಡುವಾಗಲೂ ಅಷ್ಟೇ, ಅವರು ಅವರ ಅಪ್ಪನ ಹಾಡುಗಳನ್ನ ಹಾಡನ್ನು ಯಾವಾಗಲೂ ಹಾಡೋರು. ನಮ್ಮಪ್ಪ ಇದನ್ನು ಬಹಳ ಚೆನ್ನಾಗಿ ಹಾಡ್ತಾರೆ ಅಂದ್ಬಿಟ್ಟು ರಂಗಭೂಮಿದು ಒಂದು ಹಾಡು ಹೇಳೋರು. ಅದನ್ನು ನಾನು ಬೇರೆ ಬೇರೆ ಡಿಸ್ಕಷನ್ ಅಲ್ಲಿ ಕೂತಾಗ ಎಲ್ಲ ಅವರು ಫಸ್ಟ್ ಡಿಸ್ಕಷನ್ ಆಗೋಕ್ ಮುಂಚೆ ಅರ್ಪ ಹಾಡುಗಾರು ಗುಣಿಸ್ತಾರವ್ರು ಅನ್ಕೊಂಡು ಅರ್ಪ ಹಾಡುಗಾರು ಗುಣಗುಣಿಸ್ಕೊಂಡು ಓಡಾಡ್ತಿರೋರು. ನಾನು ಇಷ್ಟು ಚೆನ್ನಾಗಿ ಯಾವಾಗಲೂ ಗುಣಗಿಸ್ತಾ ಇದ್ರಲ್ಲ ಇದು ಏನು ಅಣ್ಣ, ಏನಿದು ಯಾವಾಗಲೂ ಹಾಡ್ತಿರ್ತಿರಲ್ಲ, ಏ ನಮ್ಮ ಅಪ್ಪ
ಅಪ್ಪ ಇದನ್ನ ಆಡ ನೋಡ್ಬೇಕಾಯ್ತು ನೀವು. ಅಪ್ಪಾಜಿ ಆಡಿದ್ರೆ ಆ ಗಂಟಕ್ಕೆ ಹೆಂಗ್ ಬರೋದು ಗೊತ್ತಾ ಅಂತ. ಅವ್ರ ಅಪ್ಪಾಜಿ ಆಡದು ಹೇಳ್ತಿದ್ರೆ ಹೊರತು ಇವ್ರು ಆಡೋದ್ರ ಬಗ್ಗೆ, ಇವ್ರ ಮನಸ್ಸಿನ ಮೇಲೆ ಆದ ಪ್ರಭಾವದ ಬಗ್ಗೆ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇರೋ. ನಾನೇ ಅದನ್ನ ಬಳಸಿದ್ರೆ ಹೇಗೆ ಎಲ್ಲಿ ಅಂದ್ರು. ಆಕಸ್ಮಿಕದ್ರೆ ಹಾಡಿದೆ ಅವ್ರು ರೈಲಲ್ಲಿ ಹೋಗ್ಬೇಕಾದ್ರೆ ಆ ಹಾಡನ್ನ ನಾನು ರೆಕಾರ್ಡ್ ಮಾಡಿ ಕೇಳಿದೆ, ಮಾಡಿ ಅಣ್ಣ ಅದನ್ನ ಅದನ್ನ ಬಳಸ್ತೀನಿ ಅಂದೆ. ಅನುರಾಗವ ಭೋಗ ಸುಖರ ಅನುರಾಗವ ಭೋಗ ಸುಖರ ಅನುಭವ ಖುಷಿಯಾಗ್ಬಿಟ್ರು. ನಮ್ಮ ಅಪ್ಪನಿಗೆ ಅದೊಂದು ಕಾಣಿಕೆ ಕಣಪ್ಪ ನಿಜವಾಗ್ಲು, ಇದು ಹೆಂಗೆ ನೋಡು ಅದೆಲ್ಲ ಸೇರ್ಕೊಂಡ್ ಬಂದ್ಬಿಡುತ್ತೆ ಅಂತ. ಸೀರಿಯಸ್, ನಮ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ತಲಕಾಡು ಭಾಷೆಗೆ ತಲಕಾಡದ ಭಾಷೆಗೆ ಬಂದ್ಬಿಡೋರು ಎನ್ಕೋ ಸರ್ ಚೆನ್ನಾಗಿದೆಯಾ ಅಂತ. ಸೊ ಇನ್ವೇರಿಯಬಲಿ ಅವರ ಒಳಗಿನ ಮುಗ್ಧ ಬಾಲ್ಯ ಇದೆಯಲ್ಲ ಅದ ರಪ್ಪ ಅಂತ ಆಚೆ ಬಂದ್ಬಿಡೋದು. ಸೊ ಅಂತಹ ವ್ಯಕ್ತಿ ಆ ಮುಗ್ಧತೆಯ ಜೊತೆಗೆ, ಆ ನಿರ್ಮಲವಾದ ಮನಸ್ಸಿನ ಜೊತೆಗೆ, ಸರಳತೆಯ ಜೊತೆಗೆ ಬೇರೆಯೊಬ್ಬರನ್ನ ಗೌರವಿಸುವುದರ ಮುಖಾಂತರ ತನ್ನ ಗೌರವವನ್ನು ತಾನು ಸಾಧಿಸಿಕೊಳ್ಳೋದ್ರ ಬಗ್ಗೆ. ನಾನು ನನಗೆ ಗೌರವ ಕೊಡಿ ಅಂತ ಹೇಳ್ತಾನೆ ಇರಲಿಲ್ಲ, ಅವರು ಇನ್ನೊಬ್ಬನಿಗೆ ಅವರೇ ಗೌರವ ಕೊಡೋರು. ಆ ಗೌರವ ಕೊಟ್ಟ ವ್ಯಕ್ತಿಗೆ ವಿಧಿಯಿಲ್ಲ, ಅವನ ಎದ್ದಿತ್ಕೋಬೇಕು ಇವ್ರು ಬಂದಾಗ. ಸೊ ಆ ರೀತಿ ಗೌರವವನ್ನು ಕೊಟ್ಟು ಗೌರವವನ್ನು ಸಂಪಾದಿಸಿದವರು. ಅಭಿಮಾನಿ ದೇವರು ಅಂತ ಹೇಳಿ ಆ ದೇವರುಗಳನ್ನ ತನ್ನವರಾಗಿಸಿಕೊಂಡು. ಖಂಡಿತ ಖಂಡಿತ ಖಂಡಿತ. ದುಡ್ಡ ದೇವರು ಅಂತ ಯಾವತ್ತೂ ಹೇಳಲಿಲ್ಲ, ಅದನ್ನು ತೋರಿಸಲೂ ಇಲ್ಲ, ನನಗೆ ಬೇಕಾಗಿಲ್ಲ ಅದು ಅನ್ನುವಂತಹ ಇದಲ್ಲೇ ಇದ್ದವರು. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ವೀಕ್ಷಕರೇ, ಈ ಭಾಗದಲ್ಲಿ ಟಿ ಎಸ್ ನಾಗಾಭರಣ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಅಣ್ಣ ಅವರು ಕೆಲವು ವಿಶೇಷವಾದ ಘಟನೆಗಳಲ್ಲಿ ಯಾವ ರೀತಿಯಾಗಿ ಪ್ರತಿಸ್ಪಂದಿಸಿದ್ರು, ಇದು ಕೂಡ ಬಹಳ ಮಹತ್ವವಾಗಿ ಇರತಕ್ಕಂಥ ವಿಚಾರವೇ ಸರಿ. ಅಂತಹ ವಿಚಾರವನ್ನು ನಮ್ಮ ಜೊತೆಗೆ ಮತ್ತಷ್ಟು ವಿಶೇಷವಾಗಿ ಹಂಚಿಕೊಳ್ತಾ ಇದ್ದಾರೆ. ಅವರ ನಮ್ಮ ಜನ್ಮದೇವಿಯಲ್ಲಿ ಒಂದು ಹಾಡು ಬರುತ್ತೆ, ಬಹಳ ಚೆನ್ನಾಗಿದೆ ಅದು. ಇದು ಮಾಂಸದ ತಡಿಕೆ ಇದನ್ನ ಇದೆಲ್ಲ ಆ ತರದ ದೇಹು ಎಂಬುದು ಮಾಂಸದ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ಕಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ನಶ್ವರಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮಳೆಯದಿರಯ್ಯ ಜಾಗದಿ ಪಡೆಯೋ ಸುಖವು ಶಾಶ್ವತ ದೇಹದಿಂದಲೇ ಓ ಮಂಜ ಮೂಳೆ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ಓ ಮನುಜ ದೇಹ ಎಂಬುದು ಓ ಮನುಜ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನು ಆ ಹಾಡಕ್ಕೆ ಅವರು ಬರೆದ್ರು ಮನೋರು ಎಲ್ಲ ಆಯ್ತು ಹಾಡಕ್ ಬಂದ್ರು ಹಾಡಿ ಅಣ್ಣ ಹೋದ್ವಿ ಕೂತ್ಕೊಂಡು ರೆಕಾರ್ಡಿಂಗ್ ಅಲ್ಲಿ ನೋಡ್ತಾ ಇದ್ದೀವಿ ಒಂದು ಸ್ಥರದಲ್ಲಿ ನಿಲ್ಲಿಸ್ಬಿಟ್ರು ನೋಡಿದ್ರೆ ಕಣ್ಣು ಒರ್ಸ್ಕೊತಾ ಇದ್ದಾರೆ ಆಗ್ಮೇಲೆ ರೆಕಾರ್ಡಿಂಗ್ ಅಲ್ಲಿ ಹಿಂಗ್ ಕಾಣಿಸುತ್ತೆ ನಮ್ಗೆ ಹಿಂಗ್ ಬಗ್ಗೆ ನೋಡ್ಬೇಕು ನಾವು ಹಿಂಗ್ ಬಗ್ಗೆ ನೋಡಿದ್ರೆ ಹಿಂಗ್ ಒರ್ಸ್ಕೊತಾ ಇದ್ರು ಏನಾಯ್ತು ಅಂದ್ಬಿಟ್ಟು ಟರ್ ಅಂತ ಎಲ್ಲಾರು ಆಚೆ ಹೋದ್ವಿ ಅವ್ನು ಬಂದು ನೋಡಿದ್ರೆ ಏನಿಲ್ಲ ನೀವು ಆಡ್ತೀನಿ ಆಡ್ತೀನಿ ಹೋಗಿ ಅಂದ್ರು ಹಂಸಲೇಖ ನಾನು ಎಲ್ಲರೂ ಅವತ್ತೇನೋ ಇದಕ್ಕೆ ಅಲ್ಲಿದ್ವಿ ಮನೋಹರ್ ಇದ್ರು ಅವತ್ತು ಸೊ ಎಲ್ಲರೂ ಶಾಕ್ಡು ಏನಿದು ಅಂತ ಹಾಡು ಮುಗಿದ್ಮೇಲೆ ಬಂದರು ಅದು ಹಾಡ್ತಾ ಇದ್ದಾಗ ನನಗೆ ಗೊತ್ತಿಲ್ಲ ಕಣಪ್ಪ ಕಣ್ಣಲ್ಲಿ ಬಳಬಳ ಬಳ ನೀರು ಬರ್ತಾ ಇತ್ತು ನನಗೆ ಅದು ಹತ್ಕೊಂಡು ಆಡಬಾರ್ದು ಹಾಡು ಅದಲ್ಲ ಹತ್ತು ಹಾಳು ಹಾಡಲ್ಲ ಅದು ಆದರೆ ಅದು ಯಾಕೋ ಒಳಗೆ ಕುದ್ದು 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 ಆಚೆ ಬಂದಂಗಿತ್ತು ಅಂದರೆ ಹಾಡು ಹಾಡುವಾಗ ಕೂಡ ಅದರಲ್ಲಿ ತನ್ನನ್ನು ತಾನು ಭಾವನಾತ್ಮಕವಾಗಿ ತೊಡಗಿಸಿಕೊಳ್ಳುವ ಕ್ರಿಯೆ ಇದೆಯಲ್ಲ ಅದು ಒಬ್ಬ ಕಲಾವಿದನಿಗೆ ಮಾತ್ರ ಸಾಧ್ಯ ಈಗ ಭೀಮಸೇನ್ ಜೋಶಿನೋ ಬಾಲಮುರಳಿನೋ ಹಾಡಕ್ಕೆ ಕೂತರೆ ಅವರ ಹಾಡಿನಲ್ಲಿ ಇರುವ ತಾದ್ಯಾತ್ಮತೆ ಇರುತ್ತಲ್ಲ ಅದನ್ನು ಕೇಳುಗರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ ಅಂತಹ ಪ್ರಭಾವ ಯಾರೂ ಇಲ್ಲ ಕೇಳೋರು ಇವರೊಬ್ಬರೇ ಏರ್ಪಾಡ್ಗೆ ಆಡ್ತಿದ್ದಾರೆ ರೆಕಾರ್ಡ್ ಮಾಡ್ಕೋತಿದ್ವಿ ಅಷ್ಟೇ
ಆದರೆ ಅವರ ಆ ತಾದ್ಯಾತ್ಮತೆಯನ್ನು ಪ್ರತಿ ಹಾಡಿನಲ್ಲಿ ನೋಡಿದ್ದೇವೆ. ಖಂಡಿತ ಅವರು ಯಾವುದೇ ಒಂದು ಭಜನೆ ಹಾಡಲಿ, ಒಂದು ದೇವ್ರ ಬಗ್ಗೆ ಭಕ್ತಿಗೀತೆ ಹಾಡಲಿ, ಒಂದು ಭಾವಗೀತೆ ಹಾಡಲಿ, ಏನೇ ಹಾಡಲಿ, ಆ ಹಾಡುವಾಗ ಅದರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದ ರೀತಿ. ಇಂತಹ ಅಪರೂಪದ ವ್ಯಕ್ತಿ ಅವರ ಒಂದು ಭಾಷೆಯಲ್ಲಿ ಸಣ್ಣ ತಾಪತ್ರಯ ಆಗಿತ್ತು. ಯಾವುದು ನಮ್ಮ ಕುವೆಂಪು ಅವರ ಗೀತೆ, ನಾಡಗೀತೆ. ಆ ನಾಡಗೀತೆ ನಾನು ಶೂಟ್ ಮಾಡಿ ಅದನ್ನು ಗೀತ ಮಾಧುರಿಯಲ್ಲಿ ಹಾಕ್ಕೋಬೇಕಾಗಿತ್ತು. ಅದರಲ್ಲಿ ಒಂದು ವರ್ಡ್ ಹೆಚ್ಚು ಕಡಿಮೆ ಆಗಿತ್ತು, ಅಂದರೆ ಹೇಳುವ ಕ್ರಮದಲ್ಲಿ. ಅದನ್ನು ಅಶ್ವತ್ತು ಅವ್ರ ಕೈಲಿ ಹಾಡಿಸ್ಬೋಣ, ಮತ್ತೆ ಅವ್ರ ಕೈಲಿ ಹಾಡಿಸ್ಬೋಣ, ಹೇ ಬೇಡಪ್ಪ ಇನ್ನೊಂದ್ಸಲ ಹಾಡ್ಸಕ್ಕೆ ಹೋದ್ರೆ ಪಾಪ ಸುಮ್ಮನೆ ತೊಂದರೆ ಆಗುತ್ತೆ. ಮನೆಗೆ ಹೋದ್ವಿ ನಾನು ಅಶ್ವತ್ತು, ಈ ಥರ ಹಾಡ್ತಾ ಇದ್ರಿ, ಅದನ್ನು ನಾನೊಂದ್ಸಲ ಹಾಡ್ತೀನಿ ನಿಮ್ಮ ಎದುರಿಗೆ ಅಂತ ಅಶ್ವತ್ತ. ಏ ಹಾಡಿ ಹಾಡಿ ನಿಮ್ಮ ಹಾಡಲ್ಲಿ ನಿಮ್ಮ ಕಂಠದಲ್ಲಿ ಕೇಳಬೇಕು ಅಂದರು. ಅವ್ರು ಹಾಡ್ತಾ ಇದ್ರೆ ಅವನು ಹೇಳೋದು ಏನೋ ಏನೋ ಬೇರೆ ಹೇಳಿ ಹಾಡಿದ್ರಲ್ಲ ಅಂದರು. ಹಾಂ ಹೌದಣ್ಣ, ಅದು ವರ್ಡ್ ಹಂಗೆ ಇರೋದು, ಅದಕ್ಕೆ ನಾನು ಹಂಗೆ ಹಾಡಿಲ್ವಲ್ಲ. ಏ ಹಾಗಾದ್ರೆ ಮತ್ತೆ ಹೋಗೋಣ ನಡ್ರಿ, ಇನ್ನೊಂದ್ಸಲ ಹಾಡ್ಬೋಣ ನೋಡಿ. ಹೇಗೆ ಎಷ್ಟು ಬೇಗ ರೆಸ್ಪಾಂಡ್ ಮಾಡಿದ್ರು ಅಂದರೆ, ಬೇರೆಯವ್ರು ಯಾರಾಗಿದ್ರೆ ಪ್ರಾಯ ಹಾಗೆ ಇರಲಿ ಬಿಡಿ ಏನಾದ ಅಂತ ಹೇಳ್ಕೋದಾಯ್ತು ನಾವು. ಆ ಸಣ್ಣ ವರ್ಡ್ ಚೇಂಜ್ ಆಗುತ್ತೆ ಅಂದ್ಗೆ ತಕ್ಷಣ ಬಂದರು, ಮತ್ತೆ ಹಾಡಿದ್ರು, ಎರಡು ಸಲ ಹಾಡಿದ್ರು, ನಮ್ಮನ್ನು ನೋಡಿದ್ರು ಸಂತೋಷವ ಅಂದ್ರು. ಸೊ ಯು ವಾಸ್ ಸೋ ಹ್ಯಾಪಿ ನೋಡಿ. ನಾನು ತಪ್ಪಿಲ್ಲ, ನಾನು ತಪ್ಪು ಮಾಡಬಾರ್ದು, ನಾನು ತಪ್ಪು ಮಾಡಬಾರ್ದು, ಅದರಲ್ಲೂ ತಪ್ಪು ಮಾಡೋದು ನನ್ನ ಕನ್ನಡ ಮಾತಿಗೆ ದ್ರೋಹ ಮಾಡಿದ ಹಾಗೆ. ಸೊ ನಾನು ಅದನ್ನು ಮಾಡಬಾರ್ದು. ಈ ರೀತಿಯ ಎಚ್ಚರ, ಮನಸ್ಸಿನಲ್ಲಿ ಎಚ್ಚರ, ನಡವಳಿಕೆಯಲ್ಲಿ ಎಚ್ಚರ, ಅದು ನಿದ್ದೆ ಇರಲಿ ಎಚ್ಚರ ಇರಲಿ ಅದರಲ್ಲಿ ಆ ರೀತಿಯ ಜಾಗೃತಿ ಇದೆಯಲ್ಲ, ಅದು ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯವಾಗಿ ಬೇಕಾದ. ಖಂಡಿತ ಅವರನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಕಾದ ಎಲ್ಲ ಸವಲತ್ತುಗಳು ಅವರ ಸುತ್ತ ಇತ್ತು, ಎಲ್ಲ ಅವಕಾಶಗಳು ಇತ್ತು. ಆದ್ರೆ ಅವ್ರು ಏನ್ ಹೇಳಿದ್ರು, ನನಗೆ ಅದರಿಂದ ದೂರ, ನನಗೆ ಆ ರಾಜಕೀಯ ಬೇಡ, ನಾನು ಕಲಾವಿದ, ಕಲಾವಿದನಾಗೇ ಇರ್ತೀನಿ. ಎಷ್ಟು ಜನ ಇರ್ತಾರೆ ಹಾಗೆ? ಖಂಡಿತ. ತಮಗೆ ಸಿಕ್ಕ ಸ್ಥಾನಮಾನಗಳನ್ನು ಬೇರೆ ಬೇರೆ ರೀತಿ ಬಳಸಿಕೊಳ್ಳುವ, ಅದರ ಮುಖಾಂತರ ಇನ್ನಿನ್ನೂ ಸಾಧಿಸುವ ಹೊರಟಿರುವ ಇವತ್ತಿನ ಕಾಲದಲ್ಲಿ ಒಬ್ಬ ಯೋಗಿಗೆ ಮಾತ್ರ ಅದು ಸಾಧ್ಯ, ಸಾಧ್ಯ. ಒಬ್ಬ ಸನ್ಯಾಸಿಗೆ ಮಾತ್ರ ಅದು ಸಾಧ್ಯ, ಸಾಧ್ಯ. ಒಬ್ಬ ಸಾಧಕನಿಗೆ ಮಾತ್ರ ಅದು ಸಾಧ್ಯ, ಸಾಧ್ಯ. ಖಂಡಿತ. ಅಂತಹ ಸಾಧಕ ಡಾಕ್ಟರ್ ರಾಜ್ಕುಮಾರ್. ಇಂತಹ ಎಲ್ಲ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವ ಆ ವ್ಯಕ್ತಿತ್ವದ ಜೊತೆ ಜೊತೆಯಲ್ಲಿ ನಾವು ಕೆಲವಾದರೂ ಕ್ಷಣಗಳನ್ನು ಕಳೆದಿದ್ದೇವೆ. ಆ ಕ್ಷಣಗಳು ಅದ್ಭುತವಾದ ಕ್ಷಣಗಳು, ಖಂಡಿತ, ಮರೆಯಲಾಗದ ಕ್ಷಣಗಳು. ನಮ್ಮನ್ನ ನಾವು ತಿದ್ದಿಕೊಳ್ಳಲಿಕ್ಕೆ, ನಮ್ಮನ್ನ ನಾವು ಒಪ್ಪಿಸಿಕೊಳ್ಳಲಿಕ್ಕೆ ಇವತ್ತು ಕನ್ನಡದ ಭಾಷೆ ಇಷ್ಟರ ಮಟ್ಟಿಗೆ ಬೆಳೆಯಬೇಕಾದ್ರೆ ಕಾರಣ ಡಾಕ್ಟರ್ ರಾಜ್. ಅವರು ಬಳಸಿರುವ ಆ ಪ್ರತಿಯೊಂದು ಪದದ ಹಿಂದಿನ ಅವರ ಆ ಗಾಂಭೀರ್ಯ, ಘನತೆ, ಆ ಒತ್ತು ಕೊಡುವ ರೀತಿ, ಇವುಗಳನ್ನು ಗಮನಿಸಿದಾಗ ಎಲ್ರಿಗೂ ಅನ್ಸುತ್ತೆ ಮಾತಾಡಿದ್ರೆ ಅಣ್ಣವ್ರು ಮಾತಾಡಿದಂಗೆ ಮಾತಾಡಬೇಕು. ಖಂಡಿತ. ಇವತ್ತು ಕನ್ನಡ ಭಾಷೆಯ ಒಟ್ಟಾರೆ ಒಂದು ಸ್ವರೂಪ ಕಂಡಿದ್ರೆ ಅದು ಅಣ್ಣವರಿಂದ ಆಗಿದೆ. ಸೊ ಅಂತಹ ಒಂದು ಭಾಷಾ ಸಾಹಿತ್ಯವನ್ನು ಬೆಳೆಸಿದ, ಸಾಂಸ್ಕೃತಿಕ ಸಂಭ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಖಂಡಿತ. ಏನು ಬರೀ ಕೇವಲ ಸಿನಿಮಾ ಅಂತ ಹೇಳಿದ್ರು ಹೇಳಿರ್ಬೋದು, ಏನು ಬರೀ ನಟ ಅಂತ ಹೇಳಿರ್ಬೋದು, ಅಲ್ಲ. ಅವರು ಪ್ರತಿಯೊಬ್ಬನ ಅಣ್ಣ, ಪ್ರತಿಯೊಬ್ಬನ ತಂದೆ, ಪ್ರತಿಯೊಬ್ಬನ ಗಂಡ, ಪ್ರತಿಯೊಬ್ಬನ ರಸಿಕ, ಪ್ರತಿಯೊಬ್ಬನ ತಮ್ಮ, ಈ ರೀತಿ ಪ್ರತಿಯೊಬ್ಬನ ಒಳಗಿನ ಕುಟುಂಬದವರಾಗಿ, ಸಮಾಜವಾಗಿ, ಕುಟುಂಬವಾಗಿ ತಮ್ಮನ್ನು ತಾವು ತಗೊಂಡು. ಖಂಡಿತ, ಖಂಡಿತ. ಸೊ ಅದಕ್ಕಾಗಿ ಇವತ್ತು ಏನನ್ನಾದರೂ ನಾವು ಸದಾಕಾಲ ಅವರ ಸ್ಮರಣೆಯ ಜೊತೆ ಜೊತೆಯಲ್ಲೇ ಅವರ ನಡವಳಿಕೆಯ ಕೆಲವು ಅಂಶಗಳನ್ನು ನಮ್ಮದಾಗಿಸಿಕೊಂಡು ಬಿಟ್ಟರೆ ನಾವು ನಿಜವಾಗಿಯೂ ಧನ್ಯರು, ಕನ್ನಡಿಗರಾಗಿ. ಖಂಡಿತ ಸರ್. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಹೇಳಿದಂಥ ಇಷ್ಟೆಲ್ಲ ಸಂದರ್ಭಗಳಲ್ಲಿ ಸುಮಾರು ಚಿತ್ರಗಳನ್ನು ನೀವು ಅವರ ಕುಟುಂಬದ ಒಡನಾಟಕ್ಕೆ ಬಂದ್ರಿ, ನಿರ್ದೇಶನ ಮಾಡಿದ್ರಿ. ಅಂತಹ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಚಿತ್ರಗಳ ಒಂದೊಂದು ಸಣ್ಣ ನೆನಪನ್ನ ತಕ್ಷಣಕ್ಕೆ ಒಂದೊಂದು ಲೈನಲ್ಲಿ ಹೇಳೋದಾದ್ರೆ. ಒಂದೊಂದು ಲೈನಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ಖಂಡಿತ, ಖಂಡಿತ. ಕಾರಣ ಯಾಕೆ ಅಂತಂದ್ರೆ, ಜನ್ಮದ ಜೋಡಿ ಅದು ಅದರದೇ ಆದಂತಹ ಒಂದು ಇತಿಹಾಸವನ್ನು, ದೊಡ್ಡ ಕಾದಂಬರಿ, ಇತಿಹಾಸ, ಕನ್ನಡ ಚಲನಚಿತ್ರರಂಗದ ಇತಿಹಾಸ. ಹೌದು. ಆ ಇತಿಹಾಸವನ್ನ ಬೇರೆ ಯಾರಿಗೂ ಬರೀಲಿಕ್ಕೆ ಆಗ್ಲೇ ಇಲ್ಲ, ಸಾಧ್ಯವೇ ಆಗಲಿಲ್ಲ. ದುರಾದೃಷ್ಟ ಏನು ಅಂದ್ರೆ, ಸಾಕಷ್ಟು ಜನ ಅದನ್ನು ಸರಿಯಾಗಿ ಗುರುತಿಸೋದಿಲ್ಲ. ಖಂಡಿತ. ಅದು ಪತ್ರಿಕೆಯವರಾಗಲಿ ಇನ್ನೊಬ್ಬರಾಗಲಿ ಅವುಗಳನ್ನು ಗುರುತಿಸೋದಿಲ್ಲ. ಖಂಡಿತ. ಎಂತಹ ರಿಮಾರ್ಕಬಲ್ ಸಕ್ಸಸ್ ಅದು ಅಂದ್ರೆ ಅದನ್ನು ಹೇಳಲಿಕ್ಕೆ ಆಗಲ್ಲ. ವರ್ಷಗಟ್ಟಲೆ ಓಡಿದಂತಹ ಸಿನಿಮಾ. ಹಾಗೆ ಕಲೆಕ್ಷನ್ ಅಲ್ಲಿ ಬಹಳ ದೊಡ್ಡ ಇದು, 79 ಲಕ್ಷದ ಸಿನಿಮಾ 11 ಕೋಟಿ ಕಲೆಕ್ಟ್ ಮಾಡಿದೆ. ಸೊ ಅಂತಹ ಅದ್ಭುತ ಸಾಧನೆಗಳ ಜೊತೆಯಲ್ಲಿ ಕಲ್ಚರಲಿ ಓರಿಯೆಂಟೆಡ್, ಅದನ್ನ ಇವತ್ತು ಚಿಕಾಗೋದ ಒಂದು ಯೂನಿವರ್ಸಿಟಿಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಆಫ್ ಎ ವಿಲೇಜ್ ಇನ್ ಇಂಡಿಯಾ ಯಾವುದು ಅಂದ್ರೆ ಜನ್ಮ ಜೋಡಿ ನೋಡಿ ಅಂತ ನೋಡಿ ಅಂತ
ಸೊ ಇವತ್ತು ಆ ಸಿನಿಮಾ ಅಲ್ಲಿದೆ, ಅಧ್ಯಯನ ಸಾಮಗ್ರಿ ಆಗೋಯ್ತು. ಸೊ ಒಂದು ಪಠ್ಯ ಪುಸ್ತಕವಾಗಿ ಒಂದು ಸಿನಿಮಾ ಬರುತ್ತೆ ಅನ್ನೋದಾದ್ರೆ ಅದನ್ನ ಜನ್ಮ ಜೋಡಿ ಹಾಕ್ಬೇಕಾಯ್ತು, ಬೇರೆ ಏನಾದ್ರು ಹಾಕೋಬೋದಾಯ್ತಲ್ವಾ. ಖಂಡಿತ ಖಂಡಿತ. ಆದ್ರೆ ಅದರ ಕಂಟೆಂಟ್ ಆಗಿತ್ತು, ಖಂಡಿತ ಪ್ರೆಸೆಂಟೇಷನ್ ಆಗಿತ್ತು, ಖಂಡಿತ ಖಂಡಿತ. ಸೊ ಹಾಗೆ ಅದಕ್ಕೆಲ್ಲ ಕಾರಣಕರ್ತ ಅಲ್ಲಿ ಹಿಂದೆ ಇಬ್ರು, ವರದಣ್ಣ ಅಣ್ಣ, ಭಾರತಮ್ಮರ ಪ್ರೊಡಕ್ಷನ್ ಅಂಡ್ ಶಿವ ಆಕ್ಟಿಂಗ್. ಸೊ ಹಾಗೆ ಅದರದೇ ಆದಂತ ಒಂದು ಮೂಲ ನಿಧಿ ಅವೆಲ್ಲ. ಆಕಸ್ಮಿಕ ತಗೊಳ್ಳಿ, ಅದನ್ನು ಯಾವ್ಯಾವ ಸ್ಥಳಗಳಲ್ಲಿ ನೀವು ಅದನ್ನ ಸಿನಿಮಾ ತಗೊಂಡ್ರು ಕೂಡ ಸಮಾಜಕ್ಕೆ ಸ್ತ್ರೀ ಸಂಬಂಧಿ ಸಿನಿಮಾವಾಗಿ ಅದನ್ನ ಇಟ್ಟಾಗ ನೀವು ಅದರ ಬಗ್ಗೆ ಸಾಕಷ್ಟು ಒಳ್ಳೆಯ ಸೀನ್ಗಳನ್ನ ದೃಶ್ಯಗಳನ್ನ ಹೇಳ್ತಾ ಹೋಗ್ಬೋದು. ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಬಹಳ ಒಳ್ಳೆ ಫಿಲ್ಮ್ ಅದು. ಖಂಡಿತ ಖಂಡಿತ ಖಂಡಿತ. ಅದನ್ನ ಅವ್ರೇನು ದೊಡ್ಡದಾಗಿ ಸ್ಪೀಚ್ಗಳು ಮಾಡಲಿಲ್ಲ, ಸುಮ್ಮನೆ ಸಿನಿಮಾ ಮಾಡ್ತಾ 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 ಅದನ್ನ ಹೇಳ್ತಾ ಹೋಗ್ತಾರೆ. ಅಣ್ಣ ಅವ್ರದ್ದು ಆ ಕ್ವಾಲಿಟಿ ಅದು, ಯಾವ್ದನ್ನು ಭಾಷಣ ಮಾಡಲಿಲ್ಲ, ಮಾಡ್ತಾ ಮಾಡ್ತಾ ತೋರಿಸ್ತಾ ಹೋದ್ರು. ನನ್ನ ನಡವಳಿಕೆ ಹೇಗೆ, ನೀವು ಇರಂಗಿದ್ರೆ ಇರಪ್ಪ ಅನ್ನೋ ಹಾಗೆ ಆ ನಡವಳಿಕೆ ಮುಖಾಂತರ, ಅವರ ಸಿನಿಮಾದ ನಡವಳಿಕೆಗಳ ಮುಖಾಂತರ, ಅವರ ಬದುಕಿನ ನಡವಳಿಕೆಗಳ ಮುಖಾಂತರ ಹೇಳ್ತಾ ಹೋದ್ರು. ಎಸ್ ಸರ್, ಇವತ್ತಿನ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳನ್ನ ಅಣ್ಣ ಅವರನ್ನ ನೀವು ಯಾವ ರೀತಿಯಾಗಿ ಕಂಡಿದ್ರಿ ಅದೇ ರೀತಿಯಾಗಿ ಇವತ್ತು ನಮ್ಮ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಮುಂದೆ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿದ್ರಿ. ಇಷ್ಟೊಂದು ವಿಶೇಷವಾದಂತಹ ನಿಮ್ಮ ಅನುಭವಗಳನ್ನ ಪ್ರೀತಿಯಿಂದ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡ್ರಿ. ತಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಶೇಷವಾದಂತ ಈ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ ಅಪರೂಪ ಅಂತ ನಾವು ಕರಿತೀವಿ. ಅಪರೂಪದ ಅನುಭವಗಳನ್ನ, ಅಪರೂಪದ ಕ್ಷಣಗಳನ್ನ, ಅವರ ಮನೆಯ ಮತ್ತೊಂದಷ್ಟು ಅಪರೂಪದ ವ್ಯಕ್ತಿಗಳು, ಅವರ ಎಲ್ಲ ವ್ಯಕ್ತಿತ್ವಗಳನ್ನ ನಿಮ್ಮ ಮುಂದೆ ಮರು ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ನಮ್ಮ ಇವತ್ತಿನ ಕನ್ನಡ ಚಿತ್ರರಂಗದ ಅತ್ಯಂತ ನೆಚ್ಚಿನ ಹಿರಿಯ ನಿರ್ದೇಶಕರಾದಂತಹ ಟಿ ಎಸ್ ನಾಗಾಭರಣ ಅವರು, ಅವರಿಗೆ ಪ್ರೀತಿಯಿಂದ ಇವತ್ತಿನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮ ನೆಚ್ಚಿನ ವಿಐಪಿ ನ್ಯೂಸ್. ಇದು ಕರ್ನಾಟಕದ ಶಕ್ತಿ.